ಅಂಜನೆ ಹೊಯ್ತ ವೈದ್ಯನಾಥ ಸೇವಾ ಸಮಿತಿ ಕೊಂಡನ ಟ್ರಸ್ಟ್ ಮೇತ ರಾಜೇಶ್ ರಾಜೇಶ್ ರೈ ಮೇಲೆಗಳ ವೈದ್ಯನಾಥ ಸೇವಾ ಸಮಿತಿ ಸ್ವಾಗತ ಕೋರುತ್ತೆ. ಅಂಜನ ಎಂಗಳ ನೂತನ ಅಧ್ಯಕ್ಷರಾಗಿ ನಂಜಿನ ಯಶವಂತ ಈ ಒಂದು ವಟಾಳು ಸೇರಿದ ನಂಚಿನ ಮಾತಾ ಬಂದಲೆ ಇನಿ ಈ ಒಂದು ಪುರುಳದ ಕಾರ್ಯಕ್ರಮನು ವೈದ್ಯನಾಥ ಸೇವಾ ಸಮಿತಿ ದಗ್ಗರ ಆಯೋಜನೆ ಬಂದಿರಿ. ಇಂಚಿನ ಒಂದು ಕಾರ್ಯಕ್ರಮ ಬಹುಶಃ ನಮ್ಮ ಈ ಒಂದು ವಟಾರಡು ಒಂದು ಸುರು ತಂದು ತೋಜಲು ಇಂಚಿನ ಒಂದು ಎಡ್ಡ ಕಾರ್ಯಕ್ರಮಕ್ಕೂ ಬೆಂಬಲ ಕೊಡಲಂಚಿನ ವೈದ್ಯನಾಥ ಸೇವಾ ಸಮಿತಿ ದಗ್ಗರಿಗೆ ಯಾನೆ ಧನ್ಯವಾದ ಬರಂದುಲೆ. ಇಂಥ ಮಾತರಿಗೆ ತೆರೆನಂಚನೆ ನಮ್ಮ ನೀರಿನ ಪ್ರಾಬ್ಲಮ್ ದಿನ ದಿನ ಜಾಸ್ತಿ ಆಗೋದುಂಡು. ಈ ವರ್ಷ ಎದ್ದು ಬಂಗಾದಲ್ಲಿ ಬಂದಿದೆ ಬಹುಶಃ ಮಾತ್ರೆಗಳ ಮೂಲಕ ತೆರೆದಿನ ವಿಷಯ ಅಂಚಿನ ಒಂಜಿ ತಂದರೆ ಹಿಡಿದು ನಮ್ಮ ಮೆತ್ತು ಬರಡೊಂದಂಡ ಕೆಲವೊಂದು ಯೋಜನೆಗಳಲ್ಲಿ ನಮ್ಮ ಸರ್ಕಾರ ಹತ್ತದ ನಮ್ಮ ಕೆಲವು ತೆರೆನಗಲು ಮತ್ತೊಂದುಲ್ಲರಿ. ಅಂಚಿನ ಒಂಜಿ ಕಾರ್ಯಕ್ರಮನೇ ಮಳೆ ಕೊಯ್ಲು ಬರ್ತಿನ ಒಂಜಿ ಎಡ್ಡ ಯೋಜನೆ. ಈ ಯೋಜನೆಯಡಿ ದಾದಾಪು ಬಂಡ ಇನಿ ನಮ್ಮ ಭೂಮಿದ ನೀರಿನ ಲೆವೆಲ್ ಮಸ್ತ್ ತಿರ್ತು ತಿರ್ತು ಹೋಗೋದುಂಡು. ಅಂಚಿನ ಹಿಡಿದಾದ್ರ ಆ ಭೂಮಿದ ಒಂಜಿ ಲೆವೆಲ್ ಇಂಚಿನ ನೀರಿನ ಲೆವೆಲಿನ ಇನ್ನು ಒಂಜಿ ಮಟ್ಟನ ಒರಿಪರಬೋಡಾದು ಒಂಜಿ ಮಳೆ ಕೊಯ್ಲುದಂಚಿನ ಒಂಜಿ ಎಡ್ಡ ಕಾರ್ಯಕ್ರಮನು ಒಂದು ಎಡ್ಡ ಬೇಲೆನ ಈ ಸರ್ಕಾರ ಬೊಕ್ಕ ನಮ್ಮ ಊರದಗಳು ಮಾತ್ರ ಮಲ್ತೊಂದುಲ್ಲರಿ. ಅಂಚಿನ ಒಂಜಿ ಎಡ್ಡ ಬೇಲೆ ಇನ್ನು ಮೂಲ ನಡೆತಂದುಂಡು. ಆಯ್ತು ಬೋಡಾಯಿನಂಚಿನ ಆ ಒಂಜಿ ಆಯ್ತ ಬಗ್ಗೆ ನಮಗೊಂಜಿ ಪ್ರಾಕ್ಷಿಕ ಒಂಜಿ ವರದಿನಿ ಅಂಚಿನಾಗ ಎಂಚ ಮಲ್ಪುನು ಬನ್ಪನೇ ಇನಿ ನಮ್ಮಟ್ಟಿಗೆ ಅಂಚೊಂದುಲ್ಲರಿ. ರಾಜೇಂದ್ರ ಕಲ್ಬಾವಿ ರಾಜೇಂದ್ರ ಕಲ್ಬಾವಿ ಆರೆ ನಮ್ಮೊಟ್ಟಿಗೆ ಇನ್ನು ಬೈದರೆ ಆರೆ ಈ ಗುರುಪಂಚಿನ ಒಂಜಿ ಕಾರ್ಯಕ್ರಮನು ನಮ್ಮ ಮಾತೆಲ್ಲ ಪೂರ್ಣಿಡ್ತೂದು ಆಯ್ನಾತ ನಮ್ಮನ್ನ ಮಾತ ಇಲ್ಲಡು ಆತನ ನಮ್ಮ ಮಾತ ಊರುಡು ನಮಗೆ ತಿರುಗಲ್ಪ ಅವನೊಂಜಿ ಅಳವಡಿಸಿನ ಒಂಜಿ ನಮ್ಮ ಬೇಲೆ ಮಲ್ತಂದಂಡ ಅವು ಆರು ಇನಿ ನಮಗೊಂಜಿ ಕೊರನೆಂಚಿನ ಪ್ರಾಚಕ್ಷತೆಗೆ ನಮ್ಮ ಗುರುಪುನಂಚಿನ ಒಂಜಿ ಎಡ್ಡೆ ಆರಿಗೆ ಉಡುಗೊರೆ ಬಂದು ಎನ್ನೊಂದು ಇಂಚಿನ ಕಾರ್ಯಕ್ರಮ ನನಲಾತ ನಮ್ಮ ಊರು ಆವಡು ಬಂದು ಎನ್ನೊಂದು ಎನ್ನರಡ್ಡ ಪಾತ್ರ ಮುಗಿದು ಪುತ್ತೂರು ಇರ್ತದೆ. ಪುತ್ತೂರು ಯಾನ್ ಪ್ರೆಸೆಂಟೇಷನ್ ಕೊಡ್ ಒಂಜಿ ಇಂಚಿನ ಎಲ್ಲಿಯ ಗ್ರೂಪ್ ಮೂಡಿತೇನೆ ಒಂಜಿ ಪ್ರೊಜೆಕ್ಟರ್ ಇಜ್ಜಿಂದಾಂಡ ಐಟ್ ಬೋಡಿತಿಲಕ್ಕ ಅವನ ಏನಾದ್ರು ಪ್ರಿಂಟ್ ಔಟ್ ಇರ್ತಾನೆ ಫೋಟೋ ಅವನ ಫೋಟೋ ತೋರಿಸ್ಪಾದ್ನಿಕ್ಲಾಗ ಅರ್ಥ ಮಾಡ್ಕೊಳಕ ಮಲ್ತೂರೈತಿ ಆಂಡಲ್ಲ ತೊಂದರೆ ಇಜಿ ತೋಜಿನ ತೋಜಿನ ಚೂರು ಎದುರು ಬರಿ ಎಷ್ಟು ಎಷ್ಟು ಕಾಣ್ತದೆ ಆ ಲೈಟ್ ಆಫ್ ಮಾಡ್ಲಿಕ್ಕೆ ಆಗ್ತದೆ ಒಳ್ಳೆ ಇತ್ತವಾಗಿ ಇನ್ನೂ ಸ್ವಲ್ಪ ಬ್ರೈಟ್ ಆಗಿ ಕಾಣ್ತದೆ ಆ ಲೈಟ್ ಈಗ ನಿಮ್ಗೆ ಸ್ವಲ್ಪ ಕಾಣ್ಬೋದು. ಜಲಮೂಲಗಳ ನಿರ್ವಹಣೆ ಮಳೆ ನೀರು ಕೊಯ್ಲು ಅಂತ ಹೇಳಿದ್ರೆ ಏನೋ ಒಂದು ಭಾಷಣದಲ್ಲಿ ಹೇಳಲಿಕ್ಕೆ ಮತ್ತೆ ಇದೊಂದು ಹೈಫೈ ವರ್ಡ್ ಅಂತ ಕೆಲವರು ತಿಳ್ಕೊಂಡಿದ್ದಾರೆ. ಅಂಥದ್ದು ಏನಿಲ್ಲ, ಸಿಂಪಲ್ ಆಗಿದೆ. ನಾವು ಮನೆ ಮಂದಿಗಳು ಸೇರಿ ಮಾಡುವಂತ ಒಂದು ಸಣ್ಣ ಕ್ರಿಯೆ ಅಂತ ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ನೋಡಿ, ಒಬ್ಬ ಮನುಷ್ಯ ಯಾಕೆ ನೀರು ಕಡಿಮೆ ಆಗ್ತಾ ಇದೆ ಅಂತ ಎರಡು ಕಾರಣ ಇದೆ. ಒಂದು, ನಾವು ನೀರನ್ನು ಯಥೇಚ್ಛವಾಗಿ ಬಳಸ್ತಾ ಇದ್ದೇವೆ, ಯಾಕಂದ್ರೆ ನಮಗೆ ನೀರು ಬೇಕಾದಷ್ಟು ಸಿಗ್ತದೆ ಅಂತ ನಮಗೆ ಭಾವನೆ. ಇಲ್ಲಿ ನೀರುಂಟು ಏನಾಗುದಿಲ್ಲ, ನಮಗೆ ಸಿಗ್ತದೆ, ಅಲ್ಲಿ ನೀರುಂಟು ಮಳೆ ಎಷ್ಟು ಬರ್ತದೆ, ನೀರು ನಮ್ಮದೇ ಎಲ್ಲಿ ಹೋಗುವುದಿಲ್ಲ ಅಂತ ನಮ್ಮ ಭಾವನೆ ಒಂದು. ಅದು ಎರಡನೇದು, ಈ ಏನು ನಾವು ನೀರು ದಿನನಿತ್ಯ ಉಪಯೋಗಿಸ್ತಾ ಇದ್ದೇವೆ, ಒಂದು ಮಿನಿಮಮ್ ಉಪಯೋಗಿಸ್ಬೇಕು, ಒಂದು ಲಿಮಿಟ್ ಉಂಟು ಮನುಷ್ಯನಿಗೆ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ನಾವು ಉಪಯೋಗಿಸುವಂತ ನೀರು ದಿನಕ್ಕೆ ಒಂದನ್ನ ಕ್ಯಾಲ್ಕುಲೇಷನ್ ಪ್ರಕಾರ ನಾರ್ಮಲ್ ಆಗಿ ಒಂದು 40-50 ಲೀಟರ್ ವರೆಗೆ ನೀರು ಉಪಯೋಗಿಸ್ತಾನೆ. ಅದರಲ್ಲಿ 20 ಲೀಟರ್ ಮಿನಿಮಮ್ ದಿನನಿತ್ಯ ಖರ್ಚು, ಮತ್ತೆ 30 ಲೀಟರ್ ಇತರ ಖರ್ಚು ಅಂತ ಲೆಕ್ಕ ಅಂತ ಒಂದು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಲೆಕ್ಕ ಮಾಡಿದೆ. ಬಟ್ ಆಕ್ಚುಲಿ ಈ ಗ್ರಾಫ್ ಪ್ರಕಾರ ಒಬ್ಬ ಮನುಷ್ಯ ಸಾಧಾರಣ 250 ಲೀಟರ್ ಅಷ್ಟು ನೀರು ಉಪಯೋಗಿಸ್ತಾನೆ, ಅವನಿಗೆ ಗೊತ್ತಿಲ್ಲದೆ ಗೊತ್ತಿಲ್ಲದೆ. ಸೊ ಅದನ್ನು ನಾವು ಕಡಿಮೆ ಮಾಡಲಿಕ್ಕೆ ಮೊದಲು ಪ್ರಯತ್ನ ಮಾಡಬೇಕು. ಇರಲಿ, ಯಾವ ರೀತಿ ಮಾಡೋದು ಅಂತ ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊನ್ನೆ ಮೊನ್ನೆ ದೊಡ್ಡ ಆರ್ಟಿಕಲ್ ಬಂತು ಉದಯವಾಣಿಯಲ್ಲಿ, 21 ನಗರಗಳಿಗೆ ಇನ್ನು ಮುಂದೆ ನೀರಿರುವುದಿಲ್ಲ, ನೀರು ಡ್ರೈ ಆಗ್ತದೆ. ಒಂದು ಕೇಪ್ ಟೌನ್ ಅಂತ ಒಂದು ಕಂಟ್ರಿಯಲ್ಲಿ ಆ ನಗರವೇ ನೀರಿಲ್ಲ ಅಂತ ನಿಮಗೆ ವಾಟ್ಸಪ್ಪಲ್ಲೆಲ್ಲ ಬರ್ತಾ ಇದೆ, ಅದು ಸ್ಪ್ರೆಡ್ ಆಗ್ತಾ ಇದೆ. ಬಟ್ ಅದು ಇಂಗ್ಲೀಷ್ನಲ್ಲಿದೆ, ಅಂದ್ರೆ ಅರ್ಥ ಆ ನಗರದಲ್ಲಿ ನೀರೇ ಇಲ್ಲ. ಎಲ್ಲಿ ಹುಡುಕಿದ್ರು, ಯಾವ ರೀತಿ ಹುಡುಕಿದ್ರು ನೀರಿಲ್ಲ, ಮಳೆನೂ ಇಲ್ಲ. ಈ ನಮ್ಮ ಭಾರತ ದೇಶದಲ್ಲಿ 21 ನಗರಗಳು ಇನ್ನು ಮುಂದೆ ಅಂದರೆ ಒಂದು 10 ವರ್ಷದಲ್ಲಿ 15 ವರ್ಷದಲ್ಲಿ ಈ ರೀತಿಯ ಆರ್ಟಿಕಲ್ ಬಂದಿದೆ. ಇದು ಸುಳ್ಳಲ್ಲ. ನಾವು 2004 ನಮಗೆ ಮಳೆ ನೀರು ಕೊಯ್ಲು ಟ್ರೈನಿಂಗ್ ಕೊಟ್ಟು ಮೊದಲಾಗಿ ನಾನು ಯಾರು ಅಂತ ನಿಮ್ಗೆ ಹೇಳಬೇಕಾಗ್ತದೆ. ನಾನು NITK ಇಂಜಿನಿಯರಿಂಗ್ ಕಾಲೇಜ್ನ ಎದುರುಗಡೆ ನಿರ್ಮಿತಿ ಕೇಂದ್ರ ಅಂತ ಒಂದು ಆರ್ಗನೈಸೇಷನ್ ಇದೆ, ನಾನು ಅದರಲ್ಲಿ ಡೈರೆಕ್ಟರ್ ಆಗಿದ್ದೇನೆ. ನಾನೊಬ್ಬ ಸಿವಿಲ್ ಇಂಜಿನಿಯರ್,
ಬಿ ಇ ಮಾಡಿ ಎಂ ಟೆಕ್ ಅನ್ನು ಎನ್ ಐ ಟಿ ಕೆಲಿ ಮಾಡಿ ಕಳೆದ 25 ವರ್ಷಗಳಿಂದ ಅದೇ ಸಂಸ್ಥೆಯಲ್ಲಿ ನಿರ್ದೇಶಕನಾಗಿ ಹೊಸ ಹೊಸ ತಂತ್ರಜ್ಞಾನಗಳು ಹೊಸ ನವೀನ ವಿಷಯಗಳನ್ನು ಜನರಿಗೆ ಮುಟ್ಟಿಸುವ ವಿಚಾರದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದರೊಂದಿಗೆ ಸ್ವಲ್ಪ ಟೈಮ್ ಇದ್ದಾಗ ನಮಗೆ ಜಿಲ್ಲಾಧಿಕಾರಿಗಳು ಆರ್ಡರ್ ಕೊಟ್ಟರೆ ಕೆಲವು ಬಿಲ್ಡಿಂಗ್ಗಳನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೇವೆ. ಇದು ನಮ್ಮ ಮುಖ್ಯ ಉದ್ದೇಶ. ನಮ್ಮಲ್ಲಿ ಆವಾಗಾವಾಗ ಇಂಜಿನಿಯರಿಂಗ್ಗಳಿಗೆ ತರಬೇತಿ ಅದು ಕಾರ್ಯಕ್ರಮಗಳು ನಡೀತಾ ಇರ್ತದೆ ಹೊಸ ಹೊಸ ವಿಚಾರಗಳ ಬಗ್ಗೆ. ಸೊ ನಮಗೆ 2004 ನಮಗೆ ಮಳೆ ನೀರು ಕೊಯ್ಲು ತರಬೇತಿ ಕೊಟ್ಟು ನೀವು ಮಳೆ ನೀರನ್ನು ಜನರಿಗೆ ಪ್ರಚಾರ ಮಾಡಿ ಅಂತ. ನಾವಲ್ಲಿ ಲೈವ್ ಮಾಡೆಲ್ಸ್ ಇದೆ. ಆದರೆ ನಾವು ಎಷ್ಟು ಹೇಳಿದರೆ ಬಂದ ಹುಡುಗರಿಗೆ ಇಂಜಿನಿಯರಿಂಗ್ ಹುಡುಗರಿಗೆ ಮಾತ್ರ ಹೇಳ್ತಿದ್ವಿ. ಪಬ್ಲಿಕ್ ಹೇಳಿದರೆ ಹೆಚ್ಚು ಜನ ಕೇಳ್ತಾ ಇರಲಿಲ್ಲ. ಯಾರ್ಯಾದ್ರೂ ಒಂದೆರಡು ಕಾಲ್ ಬಂದರೆ ನಾನು ಹೋಗಿ ಅವರ ಮನೆಗೆ ಹೋಗಿ ಅಟೆಂಡ್ ಮಾಡ್ತಾ ಇದ್ದೆ ಅಷ್ಟೇ. ಇತ್ತೀಚೆಗೆ ಯಾವಾಗ ನೀರಿನ ತಳಮಟ್ಟ ಕೆಳಗೆ ಹೋಯಿತು, ಮಳೆ ಕೂಡ ಬರೋದು ಕಡಿಮೆ ಆಯಿತು, ಆವಾಗ ಸಡನ್ ಆಗಿ ಜನರು ಎಚ್ಚೆತ್ತುಕೊಂಡ್ರು. ಉದಯವಾಣಿಯಲ್ಲಿ ಬಹಳ ದೊಡ್ಡ ಒಂದು ಅಭಿಯಾನವನ್ನು ಶುರು ಮಾಡಿದ್ರು. ಆವಾಗದಿಂದ ಎಲ್ಲರೂ ಜನ ಎತ್ಕೊಂಡು ಬಹಳ ಒಂದು ದೊಡ್ಡ ಒಂದು ಮೂವ್ಮೆಂಟ್ ಥರ ಆಗ್ತಾ ಇದೆ. ನೋಡಿ, ಮೊನ್ನೆ ಮೊನ್ನೆ ಇನ್ನೊಂದು ಆರ್ಟಿಕಲ್ ಬಂತು, ಮಡ್ರಾಸಿಗೆ ಬಂದದ್ದು ನಮಗೆ ಬರ್ತದ ಅಂತ. ಮಡ್ರಾಸಿಂದ ನಿಮಗೆ ಕತೆ ವಾಟ್ಸಪ್ಪಲ್ಲಿ ನೋಡಿರ್ಬೋದು. ಕಿಲೋಮೀಟರ್ ಗಟ್ಟಲೆ ನಾವು ಕೊಡಪಾನಗಳನ್ನು ಇಟ್ಟದನ್ನು ನೋಡ್ತೇವೆ. ಅದು ಸುಳ್ಳಲ್ಲ, ಮೊನ್ನೆ ಮೊನ್ನೆ ಆದದ್ದು. ಮಂಗಳೂರು ನಗರದಲ್ಲಿ ಜಲ್ಲಿಗುಡ್ಡೆ ಆ ಕಡೆ ಏರಿಯಾಗಳಲ್ಲಿ ನೀರಿಲ್ಲದೆ ಅವರು ಒಂದು ವಾರಕ್ಕೆ ನೀರು ಬರದೆ ಕಾಯ್ತಾ ಇದ್ರು. ಕೊಡಪಾನ ಹಿಡ್ಕೊಂಡು ಪೈಪ್ ಹತ್ರ ಟ್ಯಾಪ್ ಹತ್ರ ಕಾರ್ಪೊರೇಷನ್ ಟ್ಯಾಂಕರಿಗಾಗಿ ಕಾಯ್ತಾ ಇದ್ರು. ಸೊ ನಮ್ಮ ನಗರ ಕೂಡ ನೀರು ಕಡಿಮೆ ಆಗ್ತಾ ಇರೋದು ಸುಳ್ಳಲ್ಲ. ಯಾಕೆ ಆಗ್ತಾ ಇದೆ ನೋಡು, ನಾವೆಲ್ಲ ನೀರು ಬಹಳ ಕಷ್ಟಪಟ್ಟು ತಗೊಳ್ತಿದ್ವಿ. ಮೊದಲೆಲ್ಲ ನಮ್ಗೆ ನೀರು ಎಲ್ಲಿ ನೋಡಿದ್ರು ಸಿಗ್ತಾ ಇತ್ತು, ಯಾಕಂದ್ರೆ ನಾವು ನೀರನ್ನ ಬಾವಿಯಲ್ಲಿ ನೋಡ್ತಾ ಇದ್ವಿ. ಬಾವಿ ಕೂಡ ಈಗ ಜನರು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಕೆಲವು ಮನೆಗಳಿಗೆ ಹೋಗ್ತಾ ಇದ್ದೇನೆ, ಬಾವಿ ಮತ್ತೆ ಬೋರ್ವೆಲ್ ಎರಡೂ ಇದೆ, ಆದರೆ ಅವರು ಬೋರ್ವೆಲ್ ಯೂಸ್ ಮಾಡ್ತಾ ಇದ್ದಾರೆ, ಬಾವಿ ಯೂಸ್ ಮಾಡ್ತಾ ಇಲ್ಲ ಅಂತ ಪರಿಸ್ಥಿತಿಗಳು. ಸೊ ಹೀಗೆ ಮುಂದುವರಿದರೆ ನಮ್ಮ ಮಕ್ಕಳು ಈಗಲೇ ಬೆಂಗಳೂರಲ್ಲೆಲ್ಲ ಬರೀ ಬಾಟ್ಲಿ ನೀರಲ್ಲಿ ಬದುಕೋರೇ ಇದ್ದಾರೆ. ಅಡುಗೆಗೆ ಸ್ನಾನಕ್ಕೆ ಎದ್ದಿದ್ದೇವೆ. ಇನ್ನು ಮುಂದೆ ನಾವು ಮಾತ್ರೆಯಲ್ಲಿ ಅಥವಾ ಕಣ್ಣೀರಲ್ಲಿ ನೋಡಬೇಕಾದ ಪರಿಸ್ಥಿತಿ ಬರ್ಬೋದು. ಇರಲಿ, ನೋಡಿ, ನಮಗೆ ಬಹುಶಃ ನಾವು ಹೆಚ್ಚಿನವರು ನಾವು ನೀರಿಗಾಗಿ ಕಷ್ಟಪಟ್ಟದನ್ನು ನಮ್ಮ ಕಣ್ಣಾರೆ ನಾವು ಕಾಣಲಿಲ್ಲ. ಎಷ್ಟೋ ಕಡೆಯಲ್ಲಿ ನಮಗೆ ನೀರು ಬೇಕಾದರೆ ಸಿಗ್ತದೆ, ಆದರೆ ಅಲ್ಲಿ ನಾವು ನೀರಿಗಾಗಿ ಅವರು ಅಗದೊಗದು ಒಂದು ಬಿಂದಿಗೆ ನೀರು ಸಿಕ್ಕಿದರೆ ಅದೇ ದೊಡ್ಡ ಬ್ರಹ್ಮಾಂಡ ಸಿಕ್ಕಿದ ಹಾಗೆ. ಅವರಿಗೆ ನಾವು ಹೀಗೆ ಅಗಿತಾಗಿತ್ತ ಹೋದರೆ ಈಗಲೇ ನಮಗೆ ಬೋರ್ವೆಲ್ಗಳು 400 ಮೊನ್ನೆ ಈಗ ಫೋನ್ ಬಂತು, ನಮ್ದು 600 ಬೋರ್ವೆಲ್ ಹೋಗಿದೆ, ಅಲ್ಲಿ ಕೆಮಿಕಲ್ ನೀರು ಬರ್ತಾ ಇದೆ ಅಂತ. ಅಂದರೆ ಬೋರ್ವೆಲ್ ಆಳ ಹೋದಷ್ಟು ನೀರು ಸಿಗ್ತದೆ ಅಂತ ಗ್ಯಾರಂಟಿ ಇಲ್ಲ, ಅದನ್ನ ಬಿಟ್ಕೊಡು. ಇನ್ನು ಪೆಟ್ರೋಲ್ ಬಂಕಿಗೆ ನಾವಿನ್ನು ಮಂಗಳೂರಲ್ಲಿ ರೇಷನಿಂಗ್ ಸ್ಟಾರ್ಟ್ ಆಗಿತ್ತು. ನಮಗೆ ಆಶ್ಚರ್ಯ, ಮಂಗಳೂರಲ್ಲಿ ಇಷ್ಟು ಮಳೆ ಬರ್ತದೆ ಆದರೂ ನಮಗೆ ಬೇಕಾದಷ್ಟು ನೀರು ಕೊಡಲಿಕ್ಕೆ ಕಾರ್ಪೊರೇಷನಿಂದಲೇ ಆಗ್ತಾ ಇಲ್ಲ. ಅಂದರೆ ಅಲ್ಲಿ ಕಾರ್ಪೊರೇಷನ್ ಇದು ತಪ್ಪ, ನಮ್ಮ ತಪ್ಪ ಅಂತ ನಾವು ಯೋಚನೆ ಮಾಡಬೇಕು. ಹೀಗೆ ನೀರು ಬರದೇ ಇದ್ರೆ ನಾವು ಮತ್ತೆ ಕ್ಯೂವಲ್ಲಿ ನಿಂತು ರೇಷನ್ ಹೋಗಿ ರೇಷನ್ ಅಂಗಡಿಯಲ್ಲಿ ಸಾಮಾನು ತಗೊಂಡಾಗ ರೇಷನ್ ಅಂಗಡಿಯಲ್ಲಿ ನೀರು ಕೂಡ ತಗೊಳ್ಳುವ ಪರಿಸ್ಥಿತಿ ಬರ್ಬೋದು. ನಾವು ಯಾವತ್ತೂ ಯೋಚನೆ ಮಾಡಲಿಲ್ಲ ನೀರಿದ ಕಡೆಯಲ್ಲಿ ಮಳೆ ಬರದ ಕಡೆಯಲ್ಲಿ ನೀರಿಲ್ಲ. ಓಕೆ, ಇಲ್ಲಿ ಮಳೆ ಇದೆ ಆದರೆ ನಮಗೆ ನೀರಿಲ್ಲ ಯಾಕೆ? ನಾವು ಯಾರು ಯೋಚನೆ ಮಾಡಲಿಲ್ಲ. ಅದು ಸರ್ಕಾರ ಯೋಚನೆ ಮಾಡಬೇಕಾದಲ್ಲ, ನಾವು ಯೋಚನೆ ಮಾಡಬೇಕು. ನಮ್ಮಲ್ಲಿ ಮಳೆ ಇದೆ, ನಾವು ಈ ನೀರನ್ನೇ ಹೇಗೆ ಉಪಯೋಗಿಸ್ಕೊಳ್ಬೋದು, ಹೇಗೆ ಉಪಯೋಗಿಸ್ಬೋದು ಅಂತ. ನಮ್ಮಲ್ಲಿ ಈ ಥರ ಪರಿಸ್ಥಿತಿ, ಮಳೆ ಬರ್ತಾ ಇದ್ರು ನಾವು ಕೊಡೆ ಹಿಡ್ಕೊಂಡು ಟ್ಯಾಪಲ್ಲಿ ನೀರು ಬರಲಿಲ್ಲ ಅಂತ ಕೇಳ್ಕೊಂಡು ಹೋಗ್ತೇವೆ. ಆ ಥರ ಆಗಬಾರ್ದು. ನೋಡಿ, ಮೊನ್ನೆ ಮೊನ್ನೆ ಮಡ್ರಾಸಲ್ಲಿ ಜೋರು ಮಳೆ ಬಂದಾಗ ಕೂಡ ಅವರು ಟ್ಯಾಪಿನ ನೀರು ಹಿಡ್ಕೊಂಡು ನೀರು ಹಿಡ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ರು, ಕೊಡಪಾನ ಹಿಡ್ಕೊಂಡು. ಯಾಕೆ ಮನೆ ಮೇಲೆ ಬರುವ ನೀರನ್ನು ಹಿಡ್ಕೊಳ್ಳಿಕ್ಕೆ ಆಗೋದಿಲ್ವ ನಮಗೆ? ನಾವು ಎಲ್ಲೋ ತಪ್ಪಿದ್ದೇವೆ ಅಂತ ಕಾಣ್ತದೆ. ನೋಡಿ, ಈ ಉದಯವಾಣಿಯಲ್ಲಿ ಆರ್ಟಿಕಲಲ್ಲಿ ಶ್ರೀಪಡ್ರಿಯವರು ಜಲ ತಜ್ಞರು, ಅವರು ಒಂದು ಮಾತು ಹೇಳಿದರು, 3900 ನೀರು ನಮಗೆ ಮಳೆ ಬರ್ತದೆ. 3900 ಮಿಲಿಮೀಟರ್ ಅಂತ ಹೇಳಿದರೆ, ನಿಮ್ಮೊಂದು 10x10 ಇದು ರೂಮ್ ಇದ್ದರೆ, ಬೆಡ್ರೂಮ್ ಇದು 10x10 ಇದು ರೂಮ್ ಇದ್ದರೆ, ಇಡೀ ಮಳೆಗಾಲದಲ್ಲಿ ಅದು 12 10 ಫೀಟಲ್ಲಿ ಇನ್ನು 2 ಫೀಟ್ ಜಾಸ್ತಿ ನೀರು ತುಂಬುತ್ತದೆ. ನಾವು ನೀರು ತುಂಬಿದ್ದು ಅಷ್ಟು ಮಳೆ ಬರ್ತದೆ. 1000 ಚದರಡಿ ಇರುವ ಮನೆ, ಸಪೋಸ್ 1 2-bedroom ಹೌಸೇ ತಗೊಳ್ಳಿ, 1000 ಚದರಡಿ ಇರ್ತದೆ ಅಂತ ತಿಳ್ಕೊಳ್ಳುವ. ಇಡೀ ಮಳೆಗಾಲದಲ್ಲಿ ಲೆಕ್ಕ ಹಾಕಿದರೆ ಸಾಧಾರಣ 3.5 ಲಕ್ಷ ಲೀಟರ್ ದೇವರು ನಮಗೆ ಕೊಟ್ಟಿದ್ದಾರೆ. ಭಾರತ ಸರ್ಕಾರ ಕೂಡ ಏನು ಮಾಡಲಿಲ್ಲ ಅಂತಿಲ್ಲ. ಈಗೀಗ ಮೊನ್ನೆ ಮೊನ್ನೆ ಮುರುಗಿ ಅವರು ಅವರ ಭಾಷಣದಲ್ಲಿ ಹೇಳಿದರು, ನಾವೊಂದು ಮಿನಿಸ್ಟ್ರಿಯನ್ನೇ ಶುರು ಮಾಡ್ತೇವೆ. ಪೋಪ್ ಜಾನ್ ಪಾಲ್ ಅವರು ಅನೌನ್ಸ್ ಮಾಡೋದು ನೀರನ್ನು ಮಿತವಾಗಿ ಬಳಸಿ ಅಂತ. ಅದಕ್ಕೋಸ್ಕರವಾಗಿ ನೀರಿನ ಮಿತ ಬಳಕೆಗೋಸ್ಕರವಾಗಿ ಮರುಬಳಕೆಗಾಗಿ ಜಲ್ ಮಂತ್ರಿಯನ್ನು ಶುರು ಮಾಡಿದ್ದಾರೆ. ಅದು ಕೂಡ ಈಗ ತಾನೇ ಶುರುವಾಗಿದೆ. ಈ ಒಂದು ವಾಟ್ಸಪ್, ಈ ಒಂದು ವಿಡಿಯೋ ನೀವೆಲ್ಲ ವಾಟ್ಸಪ್ಪಲ್ಲಿ ನೋಡಿರ್ಬೋದು. ನಾನು ಇದನ್ನು ತೋರಿಸೋದು ಬೇಕಾಗಿಲ್ಲ. ನೀರಿಲ್ಲ, ಮಳೆ ಬಂದರೆ ಸಾಕು, ಯಾವ ರೀತಿ ಮಾಡ್ಬೋದು ಅಂತ ನೀವು ನೋಡಲ್ದೆ ಇದ್ರೆ ನಾನು ಇರ್ತೇನೆ, ಎಲ್ಲರೂ ಮುಂದುವರಿತೇನೆ. ನೀವೆಲ್ಲ ನೋಡಿದ್ರಲ್ಲ. ಅಲ್ಲ, ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಫಸ್ಟಿಗೆ ನಾವು ಯಾವುದರಲ್ಲಿ ಸಿಗ್ತದೆ ಅದನ್ನು ಹಿಡಿಯುವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಡ್ಬೇಕು.
ಇದರಲ್ಲಿ ನೋಡಿ ಅವ ಕೊಡೆ ಇಟ್ಕೊಳ್ತಾನೆ, ಆ ಕೊಡೆಯಲ್ಲಿ ಇಟ್ಕೊಳ್ತಾನೆ, ಆ ಇನ್ನೊಬ್ಬ ನೋಡಿ ಆ ಇನ್ನೊಬ್ಬ ಇಟ್ಕೊಳ್ತಾನೆ. ಅಂದರೆ ಲಾಸ್ಟಿಗೆ ಎಲ್ಲರೂ ಒಂದಲ್ಲ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಸಣ್ಣ ಮಕ್ಕಳು ಗ್ಲಾಸಲ್ಲಿ ಅಥವಾ ಒಂದು ಶೂನಲ್ಲಿ ಅಥವಾ ಟೊಪ್ಪಿಯಲ್ಲಿ ಮಡಕೆಯಲ್ಲಿ ಏನು ಸಿಗ್ತದೆ ಅದು ಆ ಮಳೆ ನೀರನ್ನು ಇಟ್ಕೊಳ್ಳುವಂಥ ಪ್ರವೃತ್ತಿ ನಮ್ಮಿಂದಾದರೆ ನಮಗೆ ನೀರಿನ ತೊಂದರೆ ಆಗೋದಿಲ್ಲ. ನೋಡಿ ಎಲ್ಲರೂ ಇಟ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಈ ನೀರು ಮಳೆ ನೀರು ಕೊಡುವಾಗ ಯಾವುದೇ ಜಾತಿ ಭೇದ ನೋಡ್ಕೊಂಡು ನೀರು ಕೊಡ್ತಾ ಇಲ್ಲ, ಎಲ್ಲರಿಗೂ ಒಂದೇ ಸಮನೆ ಮಳೆ ನೀರು ಕೊಡ್ತಾ ಇದೆ. ಹಾಗೆ ನಾವು ನೀರನ್ನು ಇಂಗಿಸ್ಲಿಕ್ಕೆ ಕೂಡ ಯಾವುದೇ ಜಾತಿ ಭೇದವನ್ನು ನೋಡದೆ ಭೂಮಿ ನಮ್ಮದು ಅಂತ ನಾವು ಮಳೆಗೆ ನೀರನ್ನು ಭೂಮಿಗೆ ಬಿಡುವಂತ ಒಂದು ಪ್ರಯತ್ನವನ್ನು ಮಾಡಬೇಕು. ನಾವೆಲ್ಲ ಮೊದಲೆಲ್ಲ ಗದ್ದೆ ಪ್ರದೇಶದಲ್ಲಿ ಇದ್ದವರು ಅಲ್ಲೆಲ್ಲ ನೀರು ಆಟೋಮೆಟಿಕ್ ಆಗಿ ನಿಂತಾಯ್ತು. ಆಮೇಲೆ ಏನ್ ಮಾಡಿದ್ವಿ, ಮನೆ ಕಟ್ಟಿದ್ವಿ. ಮನೆ ಕಟ್ಟಿದಾಗ ಜಾಗ ಇಲ್ಲದೆ ನೀರು ಕೊಳ ಆಗ್ಲಿಕ್ಕೆ ಶುರುವಾಯಿತು, ಕೊಳ ಆಗ್ಲಿಕ್ಕೆ ಶುರುವಾಯಿತು. ಆಮೇಲೆ ನಮಗೆ ಮನೆ ಬೇಕು, ಸಹಜವಾಗಿ ನಾವು ಮನೆ ಕಟ್ಟಿದ್ದೇವೆ. ಸೊ ಏನು ಮಾಡ್ತೇವೆ, ನಾವು ಇಂಟರ್ಲಾಕ್ ಆಗ್ತೀವಿ, ಮಾಡ್ತೀವಿ. ಅಷ್ಟು ಮಳೆ ನೀರನ್ನು ನೀರಿಗೆ ಹಿಂಗಿಸುವುದನ್ನು ನಾವು ನಿಲ್ಲಿಸಿದ್ದೇವೆ. ಹೌದಾ? ಅಂದರೆ ಅರ್ಥ ಎಂತಾಯಿತು, ಪರಮಾತ್ಮ ನೀರು ಕೊಡೋದು, ದೇವರು ನಮಗೆ ಮಳೆ ಕೊಡೋದು, ಭೂಮಿ ಚೆನ್ನಾಗಿರಲಿ, ಭೂಮಿಯಲ್ಲಿ ಇಳೆ ಬೆಳೆ ಎಲ್ಲ ಚೆನ್ನಾಗಿ ಬೆಳೀಲಿ, ಇಲ್ಲಿ ಜೀವಜಂತುಗಳು ಕೂಡ ಸುಖವಾಗಿರಲಿ. ಜೀವಜಂತುಗಳಲ್ಲಿ ಮನುಷ್ಯ ಒಂದು ಭಾಗ ಅಷ್ಟೆ, ಹಲವಾರು ಜೀವಜಂತುಗಳು ಸುಖವಾಗಿರಲಿ ಅಂತ ನಾವೇನು ಮಾಡಿದ್ದೇವೆ, ಅದನ್ನು ಕಂಟ್ರೋಲ್ ಮಾಡಿ ಅಲ್ಲಿ ಎಲ್ಲ ಮಣ್ಣು ತುಂಬಿಸಿ ನೀರು ಹಿಂಗದಾಗೆ ಮಾಡಿ. ಅಂದರೆ ಮಳೆಯ ನೀರನ್ನು ಭೂಮಿಗೆ ಹೋಗುವುದ ಹಕ್ಕನ್ನು ನಾವು ತರೆದಿದ್ದೇವೆ, ಭೂಮಿಗೆ ವಾಪಸ್ ಕೊಡುವ ಕಾಲ ಬಂದಿದೆ. ಇಲ್ಲದಿದ್ದರೆ ನಾವೆಲ್ಲ ಕಷ್ಟಪಡಬೇಕಾಗುತ್ತೆ. ಅದನ್ನು ಯಾವ ರೀತಿ ಮಾಡ್ಬೋದು ಅಂತ ನೋಡುವ. ಇದು ಮಳೆಯ ಮುಂಗಾರು ಮಳೆಯ ಹಾಡು. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳಲ್ಲಿರಿ. ದೇವರು ಮಳೆಯನ್ನು ಕೊಡೋದು ಹನಿ ಹನಿಯಾಗಿ ಕೊಡ್ತಾನೆ. ಒಂದು ಹನಿ ನೀರು ಎಷ್ಟು ಕಷ್ಟಪಡ್ತದೆ ಭೂಮಿಗೆ ಸೇರಲಿಕ್ಕೆ ಅಂತ ನಾವು ನಿಮಗೊಂದು ಮಾತಿದೆ. ಅದಕ್ಕಿಂತ ಮುಂಚೆ ಒಂದು ಹೇಳ್ತೇನೆ, ಯಾಕಂದರೆ ನೀರು ಉಚಿತ ಫ್ರೀಯಾಗಿ ಕೊಡ್ತಾ ಇದ್ದಾರೆ ದೇವರು. ಅದು ನಮಗೆ ಸಸಾನ ಅರ್ಸ ಬಾರ್ಪುಡು ಭೂಮಿ ಹಿಡುಪುಡು ಓಡೆ ಹೋಗ್ಬಿಡು ಅಂತ ಹಾಗೆ ಆಗಬಾರ್ದು, ಸಸಾರ ಆಗಬಾರ್ದು. ಸಸಾರ ಆದ ಕೂಡಲೇ ನಮಗೆ ತೊಂದರೆ ಆಗ್ತದೆ. ಈಗ ಮಳೆ ನೀರು ಕೊಯ್ಲು, ಮಳೆ ನೀರು ಶೇಖರಣೆ ಎಲ್ಲ ಒಂದೇ. ಜಲ ಮರುಪೂರಣ ಅಥವಾ ಇಂಗುಗುಂಡಿ ಬಾವಿಗೆ ನೀರು ಹೊಡೆದು ಎಲ್ಲ ಒಂದೇ ಅರ್ಥ. ಫೈನಲ್ ಆಗಿ ಭೂಮಿಗೆ ನೀರು ಕೊಡಬೇಕು ಅಂತ ನೋಡಿ. ಒಂದು ಹನಿ ಮಾಡಿಗೆ ಬರ್ತದೆ, ಹೌದಾ? ಮಾಡಿಗೆ ಬಂದಾಗ ನಮ್ಮ ಮಾಡಿನ ಮೇಲೆ ಬೀಳ್ತದೆ, ಅದಕ್ಕೆ ನೀರ್ಲಿಕ್ಕೆ ಜಾಗ ಇಲ್ಲ. ಅದು ಓಡ್ತದೆ, ಓಡಿ ಹೋಗಿ ಕೊಳವೆ ಸಣ್ಣ ಪೈಪ್ ಅಲ್ಲಿ ಕೂಡ ಜಾಗ ಇಲ್ಲ. ಪೈಪಲ್ಲಿ ಕೆಳಗೆ ಹೋಗ್ತದೆ, ಜಾಲಲ್ಲಿ ನೀರಲ್ಲಿ ನಿಲ್ಲಿಕ್ಕೆ ಜಾಗ ಇಲ್ಲ. ಪುನಃ ಓಡ್ತದೆ ತೋಡಲ್ಲಿ ಜಾಗ ಇಲ್ಲ, ಮತ್ತೆ ಹೋಗಿ ಇನ್ನೆಲ್ಲೋ ಸೇರ್ತದೆ. ಅದಕ್ಕೆ ನಾವು ಹೇಳೋದು ಮಳೆ ನೀರು ಕೊಯ್ಲು ಅಂದರೆ ಓಡುವ ನೀರನ್ನು ತೆವಳುವಂತೆ ಅಥವಾ ನಡೆಯುವಂತೆ ಮಾಡಬೇಕು. ನಡೆಯುವ ನೀರನ್ನು ನಿಲ್ಲುವಂತೆ ಮಾಡಬೇಕು. ಈಗ ಅಂಗಳದಲ್ಲಿ ನೀರು ನಿಂತಿದೆ, ಭಾಳ ಖುಷಿ, ಅದು ಸ್ವಲ್ಪ ಹೊತ್ತಲ್ಲಿ ಒಣಗ್ತದೆ. ನಿಲ್ಲುವಂತೆ ಮಾಡಬೇಕು, ನಿಂತ ನೀರನ್ನು ಇಂಗಿಸ್ಬೇಕು. ಅದು ಆಟೋಮೆಟಿಕ್ ಆಗಿ ನಿಂತದೆ. ನಿಂತ ನೀರನ್ನು ಇಂಗುವಂತೆ ಮಾಡಬೇಕು. ಇಂಗಿದ ನೀರನ್ನು ಮಿತವಾಗಿ ಬಳಸಬೇಕು, ಮಿತವಾಗಿ ಅಥವಾ ಮಿನಿಮಮ್ ಯೂಸೇಜ್ ಆಫ್ ವಾಟರ್ ಅಂತ ಏನು ಹೇಳ್ತೇವೆ. ಸೊ ಮಳೆ ನೀರು ಕೊಯ್ಲು ಒಂದು ದೊಡ್ಡ ಏನು ರಾಕೆಟ್ ಸೈನ್ಸ್ ಅಲ್ಲ. ಐಕತ್ ಮಲ್ಲ ಆನೆ ಕುದುರೆ ಅವಳೊಂದು ಆಲ ಇಂಚಿ ಇಂಚ ಮಂಟೆ ನೋಡಿ, ಇದು ಇಷ್ಟು ಸಿಂಪಲ್. ಮಳೆ ನೀರು ಅಂತ ಹೇಳಿದ್ರೆ ಬಾವಿನ ನಾವು ದೇವರು ನಮಗೆ ಮಳೆ ಕೊಟ್ಟಿದ್ದಾನೆ ನೀರು, ಆ ಮಾಡಿ ಓಪನ್ ಮಾಡಿ ಎಲ್ಲ ಕುಡಿದಿದ್ದೀರಲ್ಲ. ಯಾರು ಕುಡಿಯದಿದ್ರೆ ನೆಕ್ಸ್ಟ್ ಮಳೆ ಬರುವಾಗ ಹೋಗಿ ಕುಡಿದ್ವಿ. ಅದು ಪ್ಯೂರೆಸ್ಟ್ ವಾಟರ್. ದೇವರು ಕೊಡುವ ನೀರು ಅಷ್ಟು ಶುದ್ಧ, ಅದು ಪ್ಯೂರ್. ಆ ಮಾಡಿ ನೀವು ಎಷ್ಟೊತ್ತು ಬೇಕಾದ್ರೆ ಕುಡಿಯಿರಿ, ಏನು ನಿಮ್ಗೆ ಯಾವ ಪ್ರಾಬ್ಲಮ್ ಇಲ್ಲ, ಯಾವ ರೋಗ ಸಹ ಬರೋದಿಲ್ಲ. ಅದೇ ಕೈಗೆ ಬಿದ್ದ ಕೂಡಲೇ ನಾವು ಕೈ ತೊಳೆದು ಕುಡಿತೇವೆ, ಹೌದಾ? ಯಾಕಂದರೆ ಕೈಯಲ್ಲಿದ್ದ ಧೂಳು ಬಾವಿಗೆ ಹೋಗಬಾರ್ದು ಅಂತ, ಬಾವಿಗೆ ಹೋಗಬಾರ್ದು ಅಂತ. ಹಾಗೆಯೇ ಮಳೆ ನೀರು ನಮ್ಮ ಮಾಡಿಗೆ ಬೀಳ್ತದೆ, ಅಲ್ಲಿ ಬೀಳ್ತದೆ. ಅದೆಲ್ಲ ಸ್ವಲ್ಪ ಕಸಕಡ್ಡಿ ಎಲ್ಲ ಇರ್ಬೋದು. ಆ ಕಸಕಡ್ಡಿಯನ್ನೆಲ್ಲ ತೆಗಲಿಕ್ಕೆ ಒಂದು ಸಣ್ಣ ಒಂದು ಬಟ್ಟೆ ವಾಲ್ಯೂಮ್ ಕಮ್ಮಿ ಇದೆ, ಕಸಕಡ್ಡಿಯನ್ನ ಆ ಕಸಕಡ್ಡಿ ಎಲ್ಲ ಏನಾಗ್ತದೆ ಅದನ್ನೆಲ್ಲ ಇಳಿಸ್ಲಿಕ್ಕೆ ನಾವು ಒಂದು ಬಟ್ಟೆ ಕಟ್ಟಿದ್ರು ಸಹ, ಬಟ್ಟೆ ಕಟ್ಟಿ ಶೇಖರಣೆ ಮಾಡಿದ್ರು ನಿಮಗೆ ಬಹಳಷ್ಟು ನೀರನ್ನು ಉಳಿಸ್ಬೋದು. ಅಥವಾ ನೋಡಿ, ಇದು ಲೆಕ್ಕ ನಾನು ಹೇಳಿದಾಗ 3.5 ಲಕ್ಷ ಲೀಟರ್, ಅದು ಬಿಡಿ ಒಂದು, ಅದು ಬೇಸಿಕ್ಸ್. ನಿಮಗೆ ನಾನು ಇದು ಈ ಥರ ಇನ್ನೊಂದು ವಿಷಯ ಅಂತ ಹೇಳಿದರೆ, ನಾವು ಒಬ್ಬೊಬ್ಬರಾಗಿ ನೀರು ಯಾವ ರೀತಿ ಉಳಿಸ್ಬೋದು ಅಂತ ಹೇಳಿ ಇಂಟರ್ನೆಟ್ಟಲ್ಲಿ ನಿಮಗೆ ವಾಟ್ಸಪ್ಪಲ್ಲಿ ಬೇಕಾದಷ್ಟು ಬರ್ತದೆ.
ನಾವು ತುಂಬ ನೀರನ್ನ ಎಂಥದ್ದು ಇಂಟರ್ಲಾಕ್ ಅಲ್ಲಿ ತೊಳಿಬಾರ್ದು, ಜಾಲಲ್ಲಿ ತೊಳಿಬೇಕು, ಅದು ಮಣ್ಣಲ್ಲಿದ್ದಲ್ಲಿ ತೊಳಿಬೇಕು, ಹಾಗೆ ಹೀಗೆ ಪೈಪಲ್ಲಿ ಸ್ನಾನ ಮಾಡುವವರು ಬಾಟ್ಲಿ ಬಲ್ದಿಯಲ್ಲಿ ಸ್ನಾನ ಮಾಡಬೇಕು, ಅದು ಇತ್ಯಾದಿ ಇತ್ಯಾದಿ. ಅದು ನೀವು ವೈಯಕ್ತಿಕವಾಗಿ ಮಾಡುವಂಥದ್ದು, ನಾನು ಅದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬಂದದ್ದಲ್ಲ. ನಾನು ಸಮಷ್ಟಿಯಲ್ಲಿ ನೀವು ಯಾವ ರೀತಿ ಮಾಡ್ಬೋದು, ವೈಯಕ್ತಿಕವಾಗಿ ನೀವು ಮಾಡುವಂಥದ್ದು ನೀವು ಮಾಡಿ. ನಿಮಗೆ ಮನೆಗೆ ತೊಂದರೆ ಆದರೆ ಸಹಜವಾಗಿ ನೀವು ಕಡಿಮೆ ನೀರನ್ನು ಉಪಯೋಗಿಸ್ತೀರಿ. ಆದರೆ ಸಮಷ್ಟಿಯಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ಹೇಳಿದ್ರೆ, ನಾವೆಲ್ಲರೂ ವಾಟರ್ ಸ್ಮಾರ್ಟ್ ಆಗಬೇಕು ಅಂತ ನಾನು ಹೇಳೋದು. ಅಂದರೆ ನಮ್ಮಲ್ಲಿ ಸ್ಮಾರ್ಟ್ ಫೋನ್ ಇದೆ, ಸ್ಮಾರ್ಟ್ ಟಿ ವಿ ಇದೆ, ಕೆಲವರ ಮನೆಯಲ್ಲಿ ಸ್ಮಾರ್ಟ್ ಫ್ರಿಡ್ಜ್ ಇರ್ತದೆ, ಕೆಲವರ ಮನೆಯಲ್ಲಿ ಸ್ಮಾರ್ಟ್ ಎ ಸಿ ಕೂಡ ಇರ್ಬೋದು, ನಮಗೆ ಇನ್ನು ಸ್ಮಾರ್ಟ್ ಲೈಟಿಂಗ್ಗಳೆಲ್ಲ ಬಂದಿದೆ. ನಾವೆಲ್ಲ ಬಾಕಿ ಎಲ್ಲ ಸ್ಮಾರ್ಟ್ ಆಗ್ತದೆ, ನಾವು ವಾಟರ್ ಸ್ಮಾರ್ಟ್ ಆಗೋದು ಯಾವಾಗ ನೋಡಿ? ಸಣ್ಣ ವಿಷಯ ಅಂತ ಅಂತೇಳಿದರೆ, ಮಾಡಿನಿಂದ ಬರುವ ಸುರುವಿನ ಮಳೆ, ನಾವು ಮಾಡಿನಿಂದ ಬರುವ ಪೈಪ್ ಇರ್ತದೆ, ಆ ಪೈಪಲ್ಲಿ ಸುರುವಿನ ಮಳೆ ಹೋಗ್ಲಿಕ್ಕೆ ನೆಲಕ್ಕೆ ಹೋಗಲಿ, ನೋ ಪ್ರಾಬ್ಲಮ್. ಆ ಏನಾಗ್ತದೆ, ಕಸ ಕಡ್ಡಿಯಲ್ಲಿ ಏನು ಜಂತುಗಳು ಏನಿದ್ರೆ ಎಲ್ಲ ಪಾಮಾಜಿ ಗಿಮಾಜಿ ಎಲ್ಲ ಕ್ಲೀನ್ ಆಗ್ತದೆ. ಕ್ಲೀನ್ ಆದ ಮೇಲೆ ಆಮೇಲೆ ಆ ಫಸ್ಟ್ ಮಳೆಗೆ ಹೋಗುವ ನೀರನ್ನು ಬಂದ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇಲ್ಲಿ ಮಾಡುಂಟು, ಇಲ್ಲಿ ಮಾಡುಂಟು, ಈ ಮಾಡಿನಿಂದ ಬರುವ ನೀರು ಅಲ್ಲಿ ಒಂದು ಔಟ್ಲೆಟ್ ಕೊಟ್ಟಿದ್ದೇವೆ ಮಧ್ಯದಲ್ಲಿ, ಅದನ್ನು ಅಲ್ಲಿ ಒಂದು ಕ್ಯಾಪ್ ಹಾಕಿದ್ದೇವೆ ಅಷ್ಟೇ. ಅದನ್ನು ಓಪನ್ ಮಾಡಿದ ಕೂಡಲೇ ನೀರೆಲ್ಲ ಕೆಳಕ್ಕೆ ಹೋಗ್ತದೆ, ಅದನ್ನು ಬಂದ್ ಮಾಡಿದ ಕೂಡಲೇ ಮತ್ತೆ ಶೇಖರಣೆ ಆಗ್ತದೆ. ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ದೊಡ್ಡದಾಗಿ ಕೊಟ್ಟೆ ನೋಡಿ. ಈ ರೀತಿ ಒಂದು ಟ್ಯಾಪ್, ಫಸ್ಟ್ ಮಳೆ ನೀರನ್ನು ನಾವು ಕೆಳಗೆ ಹೋಗ್ಲಿಕ್ಕೆ ಬಿಡ್ತೇವೆ ನೀರಿ ನೆಲಕ್ಕೆ, ಆಮೇಲೆ ಬಂದ ಒಂದು ಬಟ್ಟೆ ಕಟ್ಟಿದ್ರೂ ಸಾಕಾಗ್ತದೆ. ನೀವು ಬಟ್ಟೆ ಕಟ್ಟಿ ನೀರನ್ನು ಬಾವಿಗೆ ಬಿಡಿ, ನಿಮ್ಮ ಸಂಪ್ ಟ್ಯಾಂಕಿಗೆ ಬಿಡಿ, ಯಾವ ಪ್ರಾಬ್ಲಮ್ ಇಲ್ಲ, ನೀವು ಅದನ್ನು ಕುಡಿಯಲಿಕ್ಕೆ ಉಪಯೋಗಿಸ್ಬೋದು. ಸ್ವಲ್ಪ ಬಟ್ಟೆ ಏನಾದರೂ ಸ್ವಲ್ಪ ಲೂಸ್ ಕಟ್ಟಿ, ಟೈಟ್ ಕಟ್ಟಬೇಡಿ. ದೊಡ್ಡ ಪೈಪ್ ಆದರೆ ಅಥವಾ 4 ಇಂಚಿನ ಪೈಪ್ ಆದರೆ ಸ್ವಲ್ಪ ಲೂಸಾಗಿ ಕಟ್ಟಿ, ಆಗೇನಾಗ್ತದೆ ಅದರಲ್ಲಿ ಕಸ ಕಡ್ಡಿ ಎಲ್ಲ ಇದ್ದರೆ ಅದನ್ನು ನೀವು ಮತ್ತೆ ವಾಶ್ ಮಾಡಿ ಪುನಃ ಕಟ್ಬೋದು. ಅದು ಯಾವ ಬಟ್ಟೆ ಕಟ್ಟಬೇಕು? ಕಾಟನ್. ಈ ಬಟ್ಟೆಗಳು ಮಡಿಗೆ ಅಂತ ಉಪಯೋಗಿಸ್ತಾರೆ, ಮಡಿ ಬಟ್ಟೆ ಅಂತ ಸಿಗ್ತದೆ ಮಾರ್ಕೆಟ್ನಲ್ಲಿ, ಅದು ಭಾರಿ ಚೀಪ್. ಅದನ್ನು ಉಪಯೋಗಿಸ್ಬೇಕು. ಅದರಲ್ಲಿ ರಂಧ್ರಗಳು ಜಾಸ್ತಿ, ತೂತಗಳು, ಸ್ಮಾಲ್ ಸ್ಮಾಲ್ ತೂತ ಜಾಸ್ತಿ ಇರ್ತದೆ. ಅದು ಒಂದು ಅಥವಾ ಎರಡು ಮಡಿಕೆ ಮಾಡಿ ಕಟ್ಟಿದ್ರೆ ಸಾಕಾಗ್ತದೆ. ಅಥವಾ ನಮ್ಮಲ್ಲಿ ನೆಟ್ಲಾನ್ ಮೆಶ್ ಇದೆ, ನೆಟ್ಲಾನ್ ಮೆಶ್, ಸೊಳ್ಳೆ ಬರದಾಗೆ ನಾವು ಪರದೆ ಹಾಕ್ತೇವೆ. ಆ ಸೊಳ್ಳೆ ಪರದೆಯನ್ನು 4 ಮಡಿಕೆ ಮಾಡಿ ಕಟ್ಟಿದ್ರೆ ಸಹ ಏನಾಗುವುದಿಲ್ಲ, ತುಂಬ ನೀರು ಅದರಲ್ಲಿ ಕಸಗಡ್ಡೆಗಳೆಲ್ಲ ನಿಲ್ತದೆ. ನಾವು ಮಾಡಿ ಬಾವಿಗೆ ಬಿಟ್ಟಿದ್ದಾರೆ, ತುಂಬ ಜನ ಈಗ ಬಾವಿಗೆ ಆ ರೀತಿ ಬಿಟ್ಟಿದ್ದಾರೆ, ಸಿಂಪಲಾಗಿ ಏನು ಖರ್ಚಿಲ್ಲ. ಅಥವಾ ನೋಡಿ, ನಾವು ಬಾವಿಗೆ ನೀರು ಬಿಡುವಾಗ ಅಥವಾ ಕಸಗಡ್ಡೆ ಬೀಳಬಾರ್ದು ಅಂತ ನೆಟ್ ಹಾಕ್ತೇವೆ, ಮೀನಿನ ನೆಟ್ ಟೈಪ್ ಇರ್ತದೆ, ಅದನ್ನು 4 ಮಡಿಕೆ ಮಾಡಿ ಕಟ್ಟಿ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಆ ನೀರನ್ನು ಬಾವಿಗೆ ಬಿಡಿ, ಏನು ಪ್ರಾಬ್ಲಮ್ ಇಲ್ಲ. ನೀವು ನಮ್ಮ ಮನೆಯಲ್ಲಿ ನಾವು ಬಾವಿಗೆ ಬಿಡ್ತಾ ಇದ್ದೇವೆ 2008 ಆಮೇಲಿಂದ 70 ನಮಗೆ ನೀರಿನ ಪ್ರಾಬ್ಲಮ್ ಇಲ್ಲ ಬೇಡಿ. ಆದರೆ ನಾವು ಸಿಟಿ, ಹಾರ್ಟ್ ಆಫ್ ದ ಸಿಟಿಯಲ್ಲಿ ಇರೋದು, ನಾವು ಆ ನೀರನ್ನು ನೇರವಾಗಿ ಕುಡಿತಾ ಇದ್ದೇವೆ. ಏನು ಫಿಲ್ಟರಿಗೆ ಹಾಕೋದಿಲ್ಲ, ಎಕ್ವಾಗಾರ್ಡ್ ಇಲ್ಲ, ಅಂತ ಹೇಳ್ತಾರೆ ಮಣ್ಣು ಮಸಾಲೆ ಅಂತ ಸರಿ. ಅಥವಾ ನಾವು ಚಾ ಸೋಸುವ ನೆಟ್ ಇರ್ತದೆ ನಮ್ಮಲ್ಲಿ, ಮನೆಯಲ್ಲೆಲ್ಲ ನಾವು ಚಾ ಸೋಸ್ತೇವಲ್ಲ, ಆ ನೆಟ್ಟನ್ನು ಇಟ್ಟುಕೊಂಡು ಬಾವಿಗೆ ನೀರು ಬಿಡಿ. ಅದರಲ್ಲಿ ನೀವು ಕಸ ಕಡ್ಡಿ ಬಿದ್ದುಕೊಂಡು ಗೊತ್ತಾಗ್ತದೆ, ರಪ್ಪ ಸ್ವಲ್ಪ ಹೀಗೆ ಮಾಡಿ ವಾಶ್ ಮಾಡಿ ಪುನಃ ಇಡಿ, ನಿಮ್ಮ ಬಾವಿ ಮಳೆ ನೀರು ಶುದ್ಧವಾಗಿ ಬಾವಿಗೆ ಹೋಗ್ತದೆ ಅಥವಾ ನಿಮ್ಮ ಟ್ಯಾಂಕಿಗೆ ಹೋಗ್ತದೆ. ಸೊ ಇಲ್ಲಿ ನೀರು ಯಾವ ರೀತಿ ನಾವು ಇದು ನೋಡಿ, ಯಾವ ರೀತಿ ಫಾಸ್ಟಾಗಿ ನೀರು ಹೋಗ್ತದೆ ಅಂತ, ಏನಾಗೋದಿಲ್ಲ. ಓಕೆ, ನಾವು ಮುಂದೆ ಇದು ಕಾಫಿ ಫಿಲ್ಟರ್, ನಮ್ಮ ಚಾ ಸೋಸುವ ನೆಟ್, ಅದಕ್ಕೆ ಕೂಡ ಅಷ್ಟೇ. ಈ ಮಾಡೆಲ್ಸನ್ನು ನಮ್ಮ ಆಫೀಸ್ನಲ್ಲಿ ಲೈವ್ ಆಗಿದೆ, ನೀವು ಬಂದು ನೋಡ್ಬೋದು ಬೇಕಿದ್ರೆ. ಇದು ಬಟ್ಟೆ ನನಗೆ ಸಾಕ್ಸ್. ಹಾಂ, ಒಂದು ಮನೆಗೆ ಹೋದಾಗ ಆ ತಾಯಿ ಸಾಕ್ಸನ್ನು ಕಟ್ಟಿದ್ರು, ಬಾವಿಯಿಂದ ಸುರುವಿನ ಮಳೆ ನೀರನ್ನು ನೆಲಕ್ಕೆ ಬಿಟ್ಟು ಆಮೇಲೆ ಅದಕ್ಕೊಂದು ಎಲ್ ಹಾಕಿ ಒಂದು ತಾಯಿ ಸೀದಾ ಬಾವಿಗೆ ಬಿಟ್ಟಿದ್ರು, ಅದಕ್ಕೊಂದು ಸಾಕ್ಸ್ ಕಟ್ಟಿದ್ರು, ಹೊಸ ಸಾಕ್ಸ್ ಅಂತ ತಂದು ಕಟ್ಟಿದ್ದಾರೆ. ಆ ಸಾಕ್ಸ್ ಏನಾರು ಹಾಳಾದರೆ ಅಥವಾ ತುಂಬಿದರೆ ಕಸ ತುಂಬಿದ ಕೂಡಲೇ ಅದನ್ನು ವಾಶ್ ಮಾಡಿ ಪುನಃ ಹಾಕ್ತಾರೆ, ಏನು ಪ್ರಾಬ್ಲಮ್ ಇಲ್ಲ, ನೀರು ಚೆನ್ನಾಗಿ ಬಾವಿಗೆ ಹೋಗ್ತದೆ. ಒಟ್ಟಿನಲ್ಲಿ ಏನಾಗುತ್ತೆ, ನೀರಿನ ತೋಡಿಗೆ ಬಿಟ್ಟ ಕೂಡಲೇ ಅದು ಸುಮ್ಮನೆ ಡ್ರೈನೇಜಲ್ಲಿ ಹೋಗಿ ಎಲ್ಲೆಲ್ಲಿ ಹೋಗ್ತದೆ, ಅಲ್ಲಿಯ ನೀರನ್ನು ಆ ನೀರು ದೇವರು ಎಲ್ಲ ಕಡೆಯಲ್ಲಿ ಕೊಡ್ತಾನೆ ಯಾಕೆ, ಅಲ್ಲಲ್ಲಿ ಹಿಂಗಬೇಕು ಅಂತ, ನಾವು ಅಲ್ಲೇ ಹಿಂಗಿಸ್ಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಮತ್ತು ಕೆಲವು ಕಡೆಯಲ್ಲಿ ನಿಮಗೆ ದೊಡ್ಡ ಮನೆ ಇದೆ, ನೀವು ದೊಡ್ಡ ಮನೆಯಲ್ಲಿದ್ದೀರಿ, ಫ್ಲ್ಯಾಟಲ್ಲಿ ಇದ್ದೀರಿ, ಅಥವಾ ದೊಡ್ಡ ಏನೋ ಟೆಂಪಲ್ ಇದೆ, ಅಂಥದ್ದಲ್ಲೆಲ್ಲ ನಿಮಗೆ ತುಂಬ ನೀರು ಬರ್ತದೆ ಅಂತ ಆಗುವಾಗ ನೀವು ಬೇಕಾದರೆ ಒಂದು ಡ್ರಮ್ ತಗೊಳ್ಳಿ, ಒಂದು 200 liters ಇದು ಡ್ರಮ್, ಅದಕ್ಕೆ ಒಂದು 900 ಉಂಟು, ಇಲ್ಲಾರೆ 100 ಸಾರಿ 500 liter ಇದಕ್ಕೆ ಒಂದು 400 ಇರ್ಬೋದು, ಸಾರಿ 50 liters ಡ್ರಮ್ಮಿಗೆ ಒಂದು 400 ಇರ್ಬೋದು. ಅದಕ್ಕೆ ನೀವು ಜಲ್ಲಿಕಲ್ಲು 3 ಲಂಬದ ಜಲ್ಲಿಕಲ್ಲು, ಏನಾಗುತ್ತೆ ನಮ್ಮ ನದಿ ಸಮುದ್ರದ ಬದಿಯಲ್ಲಿ ಕೂಡ ನಮ್ಮ ಮೀನುಗಾರರು ಫ್ರೆಶ್ ವಾಟರನ್ನು ಕುಡಿತಾ ಇದ್ದಾರೆ. ಹೇಗೆ? ಅದು ನೆಲದಲ್ಲಿ ಕ್ಲಿಯರ್ ಆಗಿ ಫ್ರೆಶ್ ಆಗಿ ಬರುತ್ತೆ ಬಾವಿಯಲ್ಲಿ. ಸೊ ಹಾಗೆ ಅದನ್ನು ನಾವಿಲ್ಲಿ ಕ್ರಿಯೇಟ್ ಮಾಡೋದು. ನಾವೆಂತ ಇಲ್ಲ, ಒಂದು 20 liter ಬಕೆಟಲ್ಲಿ ಕೂಡ ಸಾಕಾಗ್ತದೆ. ಒಂದು 20 liter ಬಕೆಟ್ ತಗೊಳ್ಳಿ, ಅದಕ್ಕೆ ನೀವು ಸಣ್ಣ ದೊಡ್ಡ ಜಲ್ಲಿ, ಸ್ವಲ್ಪ ಕಾಂಕ್ರೀಟನ್ನು ಜಲ್ಲಿ, ಮತ್ತು 6 mm 20 mm ಜಲ್ಲಿಯನ್ನು ಹಾಕಿ,
ಅದರ ಮೇಲೆ ಒಂದು ನೆಟ್ಲಾನ್ ಮೆಶ್ ಹಾಕಿ, ನೆಟ್ಲಾನ್ ಮೆಶ್ ಹಾಕಿ ಅದರ ಮೇಲೆ ಬೇಕಾದ್ರೆ ಮಜ್ಜಿ ಇದ್ದಿಲು ಅದನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಹೊಯಿಗೆ ಹಾಕಿ ನೀರು ಬಿಡಿ. ಏನು ಪ್ರಾಬ್ಲಮ್ ಇಲ್ಲ, ಫ್ರೆಶ್ ಆಗಿ ನೀರಿಂದ ಕಸ ಕಡ್ಡಿಗಳೆಲ್ಲ ಕ್ಲೀನಾಗಿ ಬಾವಿಗೆ ಹೋಗ್ತದೆ. ಅದನ್ನು ದೊಡ್ಡ ದೊಡ್ಡ ಫ್ಲ್ಯಾಟಲ್ಲಿ ಕೂಡ ಮಾಡಿದ್ದಾರೆ ಈ ರೀತಿ. ಆ ಡ್ರಮ್ಮಿಂದ ಅರ್ಧ ಬಾಷಿ ಖಾಲಿ ಬಿಡಬೇಕಾಗ್ತದೆ. ಇದು ಬಾವಿ ಕೆಲಸ ಬಿಟ್ಟದಲ್ಲ, ಅವರು ಸಂಪಿಗೆ ಬಿಟ್ಟದ್ದು, ಯೂಸ್ ಮಾಡ್ತಾ ಇದ್ದಾರೆ. ಎನಿವೆ, ಸೊ ಮಾರ್ಕೆಟಲ್ಲಿ ತುಂಬ ನಮ್ಮನೆದ ಇಂಥದ್ದು ಫಿಲ್ಟರ್ಗಳೆಲ್ಲ ಸಿಗ್ತದೆ. ಇಂಥ ಸಾಸ ನೀವು ತಗೊಳ್ಬೋದು, ನೀವು ಮಾಡ್ಬೋದು ಕೂಡ, ಅದು ಮಾರ್ಕೆಟಲ್ಲಿ ಸಿಗಬೇಕಂತಿಲ್ಲ. ಆಮೇಲೆ ನೆಟ್ಲಾನ್ ಮೆಷ್ ಅಂದರೆ ಇದೇ ನೆಟ್ಲಾನ್ ಮೆಷ್, ಇದನ್ನೇ ನಾಲ್ಕು ಮಡಿಕೆ ಮಾಡಿ ಕಟ್ಟಿದರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮಾರ್ಕೆಟಲ್ಲಿ ಇಂಥದ್ದು ತುಂಬ ಸಿಗ್ತದೆ. ನೋಡಿ ಇಲ್ಲಿ ಏನಾಗಿದೆ, ಫಸ್ಟ್ ನೀರು ಹೋಗಲಿಕ್ಕೆ, ಇದು ಫಸ್ಟ್ ನೀರು ಹೋಗಲಿಕ್ಕೆ ವ್ಯವಸ್ಥೆ. ಬಂದ ಎಲ್ಲ ಮಾಡಿದ ಎಲ್ಲ ಬದಿಯ ಪೈಪನ್ನು ಒಂದು ಕಡೆಗೆ ತರು, ಬಾವಿ ಹತ್ರ ಬಾವಿ ಹತ್ರ ತಂದು ಸುರಿಗೊಂದು ಕೆಳಗೆ ಹೋಗಿ ಕೊಡು. ಅಲ್ಲಿ ಕೆಳಗೆ ಹೋಗಲಿಕ್ಕೆ ಅಲ್ಲಿ ನೆಟ್ ಕೊಡ್ಬೋದು, ನೀವೊಂದು ಅದರ ಎಂಡ್ ಕ್ಯಾಪ್ ಕೊಡ್ಬೋದು, ಅಥವಾ ಅಲ್ಲಿ ಒಂದು ಬಾಲ್ ವಾಲ್ ಕೊಡ್ಬೋದು, ಗೇಟ್ ವಾಲ್ ಟೈಪ್ ಬಾಲ್ ವಾಲ್ ಕೊಡ್ಬೋದು, ಗೇಟ್ ವಾಲ್ ಟೈಪ್ ಕೊಟ್ಟು ಅದು ಬಂದ್ ಮಾಡಿದ ಕೂಡಲೇ ನೀರು ಅಲ್ಲಿ ಕಲೆಕ್ಟ್ ಆಗ್ತದೆ, ಫಿಲ್ಟರ್ನ ಒಳಗೆ ಆಗಿ ಬಾವಿಗೆ ಹೋಗ್ತದೆ. ಇಂಥ ಫಿಲ್ಟರ್ಗಳಿಗೆ ಅಂತ 3,000 to 5,000, 6,000 ಮಾರ್ಕೆಟ್ನಲ್ಲಿ ಒಂದು 4-5 ಸಪ್ಲೈಯರ್ಸ್ ಇದ್ದಾರೆ, ಇವರೆಲ್ಲ ಇದ್ದಾರೆ. ನೀವು ಯಾವುದು ಬೇಕಾದ್ರೆ ನೀವು ಉಪಯೋಗಿಸ್ಕೊಡ್ಬೋದು. ಇದು ನಮ್ಮ ಮನೆಯಲ್ಲಿ ನಾವು ಮಾಡ್ತಿರೋಂಥ ವ್ಯವಸ್ಥೆ. ನಾವು ಮೇಲನ್ನು ನೀರು ಬಿಟ್ಟಿದ್ದೇನೆ, ಯಾಕಂದರೆ ಅದು ನನಗೆ ನೋಡೋದಂದ್ರೆ ಖುಷಿ, ಅದೆಷ್ಟು ನೀರು ಹೋಗ್ತದೆ ಎಷ್ಟು ನೀರು ಹೋಗ್ತದೆ ಅಂತ. ಆ ನೀರು ಕೆಲವು ಕಡೆಯಲ್ಲಿ ಮಣ್ಣಿನ ಗೋಡೆ, ಬಾವಿದ ಗೋಡೆ ಗಟ್ಟಿ ಇಲ್ಲ ಅಂತ ಫ್ರೆಂಡ್, ಆದರೆ ನಿಮ್ಮ ಗೋಡೆ ಕುಸಿಬೋದು, ಸ್ವಲ್ಪ ಹುಷಾರಾಗಿರಿ. ಆಮೇಲೆ ಅದು ನಾವು ಈಗ ನಾನು ಅದು ಫಿಲ್ಟರ್ ತೆಗೆದು ಬಿಟ್ಟಿದ್ದೇನೆ, ಈಗ ಮೊನ್ನೆ ಜೋರು ಮಳೆ ಬಂದ ಮೇಲೆ ನಾನು ಫಿಲ್ಟರ್ ಕೂಡ ತೆಗೆದಿದ್ದೇನೆ, ಯಾಕಂದರೆ ಅದು ಫಿಲ್ಟರ್ಗೆ ಸ್ವಲ್ಪ ನೀರು ಕಮ್ಮಿ ಹೋಗ್ತದೆ, ಈ ಟೈಪ್ ಫಿಲ್ಟರ್ಗಳಲ್ಲಿ ಸೊ ಕಮ್ಮಿ ಹೋಗ್ತದೆ ಅಂತ ಫಿಲ್ಟರ್ ತೆಗೆದು ನೇರವಾಗಿ ಬಾವಿಗೆ ಹೋಗ್ತದೆ, ಏನು ವಿದೌಟ್ ಎನಿ ಫಿಲ್ಟ್ರೇಷನ್, ಏನು ಪ್ರಾಬ್ಲಮ್ ಇಲ್ಲ. ಸೊ ಸಾರಿ, ನಮ್ಮ ಆಫೀಸ್ನಲ್ಲಿ ನಾವೊಂದು ಟ್ಯಾಂಕಿ ಮಾಡಿದ್ದೇವೆ, ಜಸ್ಟ್ ಟು ಸ್ಟಡಿ ರೈನ್ ವಾಟರ್. ನಾವು 2004 ಮಾಡ್ತಾ ಬಂದಿದ್ದೇವೆ, ಬಟ್ ಅದು ಈಗ 2 ನೀರನ್ನು ತುಂಬಿಸಿ ಯಾರು ಹುಡುಗರು ಬರ್ತಾರೆ ಅದನ್ನು ನಾವು ಡಿಸೆಂಬರ್ ನಂತರ ಅದನ್ನು ಬಂದ್ ಮಾಡ್ತೇವೆ. ಬಂದ್ ಮಾಡಿ ಮತ್ತೆ ಯಾರಿಗೂ ಅದರಲ್ಲಿ ನೀರು ತೆಗಲಿಕ್ಕೆ ಬಿಡುವುದಿಲ್ಲ. ಈಗ ಅದರಲ್ಲಿ ಆ ಮನೆ ಪಕ್ಕದವರು ಯೂಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಏನು ಮಾಡಿದ್ದೇವೆ, ಅದನ್ನು ಹ್ಯಾಂಡ್ ಪಂಪ್ ಇಟ್ಟಿದ್ದೇವೆ, ನೀರು ತೆಗಲಿಕ್ಕೆ ಬರೀ ಹ್ಯಾಂಡ್ ಪಂಪ್. ಹ್ಯಾಂಡ್ ಪಂಪನ್ನು ನೀವು ನೀರು ಕುಡಿಬೋದು. ನಾವು ಹುಡುಗರು ಬಂದ ಕಾಲೇಜ್ ನೋಡಿದ್ರೆ ಎಲ್ಲ ನೋಡಿ ಮಳೆ ನೀರು ನೋಡಿ, 1 ಟೇಸ್ಟ್ ಮಾಡಿ ಹೇಗುಂಟು, ಏನಿಲ್ಲ ಪ್ರಾಬ್ಲಮ್ ಇಲ್ಲ, 2 ಏನು ಪ್ರಾಬ್ಲಮ್ ಇಲ್ಲ. ಮತ್ತು ನನಗೆ ಡೌಟ್ ಆಯಿತು, ನಾನು NIT ಅದನ್ನು ಟೆಸ್ಟ್ ಮಾಡಿಸಿದೆ. ಟೆಸ್ಟ್ ಮಾಡಿಸುವಾಗ 4 ಅಂದರೆ ಹೇಳಿದರೆ ಮೊನ್ನೆ ಮಾರ್ಚ್ ಆ್ಯಂಡ್ ಏಪ್ರಿಲ್ ಎಂಡಿಗೆ ಸ್ವಲ್ಪ ನೀರು ಉಳಿದಾಗ ಟೆಸ್ಟ್ ಮಾಡಿಸಿದ್ದೇನೆ, ಅದು ಸೇಫ್ ಫಾರ್ ಡ್ರಿಂಕಿಂಗ್ ಅಂತ ಬಂದಿದೆ. ಆಮೇಲೆ ನಾನು ಸ್ವಲ್ಪ ಸ್ಟಡಿ ಮಾಡಿದೆ, ರಾಜಸ್ಥಾನದಲ್ಲಿ 8 ನೀರನ್ನು ಶೇಖರಣೆ ಮಾಡಿರ್ತಾರೆ ಮನೆಯ ಕೆಳಗೆ, ಯಾಕಂದ್ರೆ ಅಲ್ಲಿ ಮಳೆಯೇ ಬರೋದಿಲ್ಲ. ಸೊ ಹಾಗಿರುವಾಗ ಇದು ಸಾಧ್ಯ ಅಂತೇಳಿ ಗೊತ್ತಾಯಿತು. ಮತ್ತು ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತಿದೆ, ನಮಗೆ ಫಸ್ಟ್ ಟ್ರೈನಿಂಗ್ ಕೊಟ್ಟವರಲ್ಲಿ, ಅಲ್ಲಿ ಮಾಡಿ ಕೇಳಿದಾಗ 4-5 ಮಂಗಳೂರಲ್ಲಿ ಸಹ ಪ್ರಾಬ್ಲಮ್ ಇಲ್ಲ, ಎಷ್ಟು ಅದಕ್ಕೆ ಬಿಸಿಲು ಹೋಗಲಿಕ್ಕೆ ಬಿಡಬಾರ್ದು, ಅದೇ ಮುಖ್ಯ, ಗಾಳಿಗೆ ಒಂದು ಸಣ್ಣ ರಂಧ್ರ ಇದ್ದರೆ ಸಾಕಾಗ್ತದೆ. ಸೊ ಈ ರೀತಿ ನಮ್ಮ ಮನೆಯಲ್ಲಿ ಜಾಗ ಇಲ್ಲ ಅಂತಂದರೂ ನೀವು ಡ್ರಮ್ಗಳನ್ನು ಮೇಲೆ ಡ್ರಮ್ಗಳನ್ನಿಟ್ಟು ನೀರನ್ನು ಶೇಖರಣೆ ಮಾಡ್ಬೋದು, ಬೇಕಾದಾಗೆ ನೀವು ಯೂಸ್ ಮಾಡ್ಬೋದು. ಮತ್ತು ಇಂಗುಗುಂಡಿ ಬಗ್ಗೆ ಕೆಲವರೆಲ್ಲ ತುಂಬ ಜನ ಕೇಳ್ತಾರೆ, ಇಂಗುಗುಂಡಿ ಅಂದರೆ ಎಂಥದ್ದು ಅಂತ. ಇಂಗುಗುಂಡಿ ಅಂದರೆ ಏನಿಲ್ಲ, ನೀರನ್ನು ಅದು ಇಂಗುಗುಂಡಿ ಅಂದರೆ ಒಂದು ಗುಂಡಿ ಮಾಡಿ ಓಪನ್ ಮಾಡಿ ಬಿಡುವುದಲ್ಲ, ಅದು ಭಾರಿ ಡೇಂಜರ್, ಯಾರಾದರೂ ಬಿದ್ದರೆ ಕಷ್ಟ. ಅದಕ್ಕೆ ಎಂತ ಮಾಡಬೇಕು, ನೀವೊಂದು ಡ್ರಮ್ ತಗೊಳ್ಬೋದು, ಡ್ರಮ್ ಇಲ್ಲದೆ ಇದ್ದರೆ ಪರವಾಗಿಲ್ಲ, ಬರೇ ಸೈಜ್ ಕಲ್ಲುಗಳನ್ನು ಹಾಕಿ ಅದಕ್ಕೆ ನೀರು ಬಿಡಿ, ಆಗ ನೀರು ನಿಧಾನಕ್ಕೆ ಇಂತದೆ. ಸೊ ನೀವು ಆ ಇಂಗುಗುಂಡಿಯ ಸೈಜಷ್ಟು ಮಾತ್ರ ನೀರು ನಿಂತದೆ. ಆದ್ದರಿಂದ ಅದು ನಿಮ್ಮಲ್ಲಿ ಬಾವಿ ಸಹ ಇಲ್ಲ, ನಿಮ್ಮಲ್ಲಿ ಬೋರಿಲ್ಲ, ಟ್ಯಾಂಕಿ ಇಲ್ಲ, ಏನೂ ಇಲ್ಲ ಅಂದರೆ ಬರೀ ಇಂಗುಗುಂಡಿ ಮಾಡಿ ಕೂಡ ನೀವು ನಿಮ್ಮ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ಬೋದು. ಹಾಗಂತ ನೀವು ಒಂದೇ ಡ್ರಮ್ ಇಡಬೇಕಾಗಿಲ್ಲ, ನೀವು ಡ್ರಮ್ಗಳನ್ನು ಎಷ್ಟು ಬೇಕಾದರೂ ಇಡ್ಬೋದು. ಸೈಜಲ್ಲಿ ಸುತ್ತ ಕಲ್ಲುಗಳನ್ನು ಹಾಕಿ ಆ ಗುಂಡಿ ಬಂದ್ ಮಾಡಿದ ಮೇಲೆ ಅದರ ಮೇಲೆ ಹೀಗೆ ನಾವೊಂದು 7-8 ಡ್ರಮ್ಗಳನ್ನು ಇಟ್ಟಿದ್ದೇವೆ. ಅದರ ಮೇಲೆ ನೀವೊಂದು ಪ್ಲಾಸ್ಟಿಕ್ ಕಾಂಕ್ರೀಟಿದ್ದು ಸಿಮೆಂಟಿದ್ದು ಗೋಣಿ ಬರ್ತದೆ, ಅದನ್ನು ಕವರ್ ಮಾಡಿ ಅದರ ಮೇಲೆ ನಿಮ್ಮ ಲಾನ್ ಅಥವಾ ಗಿಡ ಏನಾದರೂ ನಡಿ. ನಾವೀಗ ನಮ್ಮ ಆಫೀಸ್ನಲ್ಲಿ 1.5 ಕೆಳಗೆ ಮಾಡಿ ಅದನ್ನು ಮಣ್ಣು ತುಂಬಿಸಿ ಅದರ ಮೇಲೆ ಗಿಡ ನೆಟ್ಟಿದ್ದೇವೆ. ನಂದು ಹೂವಿನ ಗಿಡ ನೆಟ್ಟಿದ್ದೇವೆ. ಈ ಮಳೆಗಾಲದಲ್ಲಿ ಅದು ಗಿಡ ಸ್ವಲ್ಪ ಚಿಗುರ್ತಾ ಇದೆ, ಏನಾಗೋದಿಲ್ಲ, ಒಳಗಡೆ ನೀರು ಇಂಗ್ತಾ ಇರ್ತದೆ. ಮತ್ತು ನೀರಿನ ಹೆಚ್ಚಾಗಿ ಒಮ್ಮೆ ಫಿಲ್ಟರ್ ಮಾಡಿದ ಮೇಲೆ ನೀರನ್ನು ನೇರವಾಗಿ ಬಾವಿಗೆ ಬಿಡಬೇಕು, ಮಧ್ಯದಲ್ಲಿ ಅಡೆತಡೆ ಇರಬಾರ್ದು, ಬೆಂಡ್ ಎಲ್ಲ ಇರಬಾರ್ದು. ಸೊ ನಾನು ಅದನ್ನು ತೋರಿಸ್ಲಿಕ್ಕೆ ಇಟ್ಟದ್ದು ಇಲ್ಲಿ, ಇಲ್ಲಿ ಮೇಲೆ ಫಿಲ್ಟರ್ ನಿಮ್ಗೆ ಕಾಣೋದಿಲ್ಲ, ಅಲ್ಲೊಂದು ಬಾಲ್ದಿ ಇಟ್ಟಿದ್ದೇವೆ ಅಷ್ಟೇ ಫಿಲ್ಟರ್, ಬೇರೆ ಎಂತ ಇಲ್ಲ. ಸೊ ಹಾಗೆ ಕೂಡ ಮಾಡಲಿಕ್ಕೆ ಆಗ್ತದೆ. ನೆಲದಡಿಯಲ್ಲಿ ಹೋದ ನೀರನ್ನು ನೀವು ಬೆಂಡಲ್ಲಿ ಕೊಡಬಾರ್ದು, ಮೇಲೆ ಬರಲಿ ಬಿಡಬಾರ್ದು, ಸೀದಾ ಬಾವಿಗೆ ಹೋಗಬೇಕು, ಸ್ವಲ್ಪ ಹುಷಾರಾಗಿರಬೇಕು. ಮತ್ತು ಮಳೆ ನೀರನ್ನು ಯಾವಾಗಲೂ ನಾವು ಹೇಳ್ತೇವೆ, ಆಯ ಕಾಸಿನ ಇಂಚಿನ ನೀರು ಲೆಕ್ಕ ಖರ್ಚು ಮಲ್ತೆ ಅಂತ, ಕಾಸಿನ ನೀರು ಲೆಕ್ಕ ಖರ್ಚು ಮಲ್ಪನ ಕಾಲ ಪೋಂಡು, ನನ್ನ ನೀರನ್ನು ಕಾಸು ಲೆಕ್ಕ ಖರ್ಚು ಮಲ್ಪಡಬಾರ್ದು.
ಸೊ ಆದ್ರಿಂದ ನಮ್ಮಲ್ಲಿ ಕಾಸು ಅಂದರೆ ಎಂಥದ್ದು, ನಮ್ಮಲ್ಲಿ ಕ್ಯಾಶ್ ಅಥವಾ ಎಸ್ ಬಿ ಅಕೌಂಟ್ ಉಂಟು, ಎಫ್ ಡಿ ಅಕೌಂಟ್ ಉಂಟು. ಈ ಕ್ಯಾಶ್ ಅಂತ ಹೇಳಿದರೆ ಯಾವುದು? ಕ್ಯಾಶ್ ಅಂತ ಹೇಳಿದ್ರೆ ನಮ್ಮಲ್ಲಿರುವ ತೋಡುಗಳು ಅಥವಾ ನಮ್ಮಲ್ಲಿರುವ ಜರಿಗಳು, ಕೆರೆಗಳು, ಮದಕಗಳು, ಇದೆಲ್ಲ ನಮಗೆ ಕ್ಯಾಶ್. ಅದು ಹಾಗೆ ಇರಲಿ, ಕ್ಯಾಶನ್ನು ಮುಟ್ಟುವ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಸ್ವಲ್ಪ ಸ್ವಲ್ಪ ಕ್ಯಾಶ್ ಯಾವಾಗಲೂ ಇರಬೇಕು. ಕ್ಯಾಶ್ ಎಷ್ಟು ಜಾಸ್ತಿ ಉಂಟು ಅಷ್ಟನ್ನು ನಮಗೆ ಒಳ್ಳೆಯದು. ಮತ್ತು ಎಸ್ ಬಿ ಅಕೌಂಟ್ ಅಂತ ಹೇಳಿದರೆ ಬಾವಿ. ಈ ಬಾವಿ ಅಂತಂದು ಹೇಳಿದರೆ ನೀವು ಎಷ್ಟು ಬೇಕಾದ್ರೂ ದುಡ್ಡು ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಎಷ್ಟು ಬೇಕಾದ್ರೂ ತೆಗೀರಿ, ಹಾಕಿ ಹಾಕಿ ತೆಗೀರಿ ಹಾಕಿ ತೆಗೀರಿ. ಖಾಲಿ ಆಗದಾಗ ನೀವು ನೋಡ್ಕೊಳ್ತೀರಲ್ಲ, ಆಗ ಆಗ ನಿಧವಾಗಿ ಬಳಸ್ತೀರಿ. ಈ ಬೋರ್ವೆಲ್ ಅದು ಎಫ್ ಡಿ. ನಾವು ಎಫ್ ಡಿ ಯಾವಾಗ ತೆಗೀದು? ನಮಗೇನಾದ್ರು ತೊಂದರೆ ಆದಾಗ ಮಾತ್ರ. ದಿನ ಎಫ್ ಡಿ ತೆಗಿತಾ ಹೋದರೆ ನಿಮ್ಮ ಎಫ್ ಡಿ ಖಾಲಿ ಆಗದೇ ಇರ್ತದ? ಅದಕ್ಕೆ ನಾವು ಹೇಳೋದು, ಮಳೆಗಾಲದಲ್ಲಿ ಬೋರ್ ಹಾಕಿದರೆ ಸಹ ಬೋರ್ ನೀರು ತೆಗಿಬೇಡಿ, ಮಾರಲ್ಲ ಬಾವಿ ನೀರು ತಗೊಳ್ಳಿ ಅಂತ ಹೇಳಿದ್ರು. ಜನಗಳಿಗೆ ಅರ್ಥ ಆಗ್ತಾ ಇದೆ. ಆ ರೀತಿ ಎಫ್ ಡಿಯನ್ನು ನಾವು ಯಾವಾಗಲೂ ತೆಗಿಬಾರ್ದು. ಹಾಗಂತ ಎಫ್ ಡಿ ಇಡಲೇಬಾರ್ದು ಅಂತ ಹೇಳಿದಂತಲ್ಲ, ಬೋರ್ ಅಗತ್ಯ ಬಿದ್ದಾಗ ತೆಗಿಬೇಕು. ಮನುಷ್ಯನಿಗೆ ಬೋರ್ ಯಾವ ರೀತಿ ತೆಗಿಬೇಕು ಅಂತ ಹೇಳಿದ್ರೆ ನೋಡಿ, ಜೀವದ ಬರದೆ ಇರಲಿ, ಒಂದು ಒಂದು ಇಂಜೆಕ್ಷನ್ ಕೊಟ್ಟ ಹಾಗೆ ಭೂಮಿಗೆ. ಎಷ್ಟು ಇಂಜೆಕ್ಷನ್ ಕೊಡ್ಬೋದು? ಭೂಮಿ ಪೂರ್ತಿ ಮೈ ಪೂರ್ತಿ ಇಂಜೆಕ್ಷನ್ ಕೊಟ್ಟರೆ ಮನುಷ್ಯ ಬದುಕ್ತಾನೆ? ಹಾಗೆ ಭೂಮಿ ತಾಯಿ ಕೂಡ. ಇದು ನಿಮಗೆ ಕಾಣ್ತದೆ ಎಲ್ಲೋ ಗೊತ್ತಿಲ್ಲ, ಅದರಲ್ಲಿ ಒಂದು ಚಿತ್ರ ಇದೆ. ನೀವು ಬೋರ್ವೆಲ್ ಅಂತ ತೆಗೆದ್ರೆ ಹತ್ತಿರದ ಬಾವಿದು ನೀರೆಲ್ಲ ಆರ್ತದೆ ಅಂತ ತುಂಬ ಜನ ಹೇಳಿದ್ದಾರೆ. ಯಾವ ರೀತಿ, ಯಾಕೆ ಅಂತ ಒಂದು ತೋರಿಸಿದ್ದೇನೆ. ಅದು ಕೆಲವು ಕಡೆಯಲ್ಲಿ ಆರ್ಬೋದು, ಕೆಲವು ಕಡೆಯಲ್ಲಿ ಆಡದೇ ಇರ್ಬೋದು. ಅದು ಭೂಮಿಯ ವಿಚಿತ್ರ ಗುಣ, ಅದನ್ನು ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಆದಷ್ಟು ನಾವು ಬೋರ್ ತೆಗೆಯೋದನ್ನು ಕಡಿಮೆ ಮಾಡಬೇಕು. ಬೋರ್ ಇದ್ದರೆ ಮಳೆಗಾಲದಲ್ಲಿ ಉಪಯೋಗಿಸೋದನ್ನು ಕಡಿಮೆ ಮಾಡಬೇಕು, ಮಳೆ ನೀರನ್ನು ಉಪಯೋಗಿಸ್ಬೇಕು. ಅಷ್ಟು ನೀರು ಆ ಎಫ್ ಡಿಯಲ್ಲಿ ಹಾಗೆ ಇರ್ತದಲ್ಲ, ಅದು ನಮಗೆ ಏಪ್ರಿಲ್ ಮೇಗೆ ಹೆಲ್ಪ್ ಆಗುತ್ತೆ. ಬೇಂದ್ರ ತೀರ್ಥ ಅಂತ ಒಂದು ನಮ್ಮಲ್ಲಿದೆ ಪುತ್ತೂರಲ್ಲಿ, ಅದು ಒಂದೇ ಬಿಸಿ ನೀರನ್ನ ಬುಗ್ಗೆ ಇರೋದು. ಅಲ್ಲಿ ಹೋದರೆ ಬಿಸಿ ನೀರು ಸಿಗ್ತದೆ ನಮಗೆ ಮುಟ್ಲಿಕ್ಕೆ, 24 hours ಹಾಟ್ ವಾಟರ್ ದೇವ್ರು ಮಾಡಿದ್ದು. ಆದರೆ ಆ ಬೋರ್ವೆಲ್ ಒಂದು ಅಲ್ಲಿ ಅದು ಹಿಂದಿನ ಕೊಳವೆ ಯಾರೋ ಅವರು ರೈತರು ಅಲ್ಲಿ ಒಂದು ಕೊಳವೆ ಬಾವಿ ಕೊಡೋದ್ರಂತೆ. ಆಮೇಲೆ ಆ ಬೋರ್ವೆಲ್ಗೆ ಡ್ರೈ, ಆ ಇಡೀ ಬಿಸಿ ನೀರಿನ ಬುಗ್ಗೆಯೇ ಡ್ರೈ ಆಗಿದೆ. ಮಳೆಗಾಲ ಬಂದಾಗ ಪುನಃ ಚಿಗಿರ್ತದೆ. ಹೇಗೆ ಅಂದರೆ ನೀರು ಒಳಗೆ ಹೋಗ್ತದೆ. ಆ ಬೋರ್ವೆಲನ್ನು ಉಪಯೋಗಿಸ್ತೇವೆ, ಆ ರೈತ ಆ ಬೋರ್ವೆಲ್ನ ಉಪಯೋಗಿಸ್ತಾ ಇಲ್ಲ. ಇದು ಕ್ಲೀನಾಗಿ ಬರ್ತಿದ್ದಾರೆ ಆರ್ಟಿಕಲಲ್ಲಿ, ನೀವು ಅದನ್ನು ಓದಿದರೆ ಗೊತ್ತಾಗ್ತದೆ. ಸೊ ನಾವು ಅದನ್ನೇ ಹೇಳೋದು, ಬೋರ್ವೆಲ್ ಇದ್ರೆ ಸಹ ಬೋರ್ವೆಲ್ಗೆ ಕೂಡ ರೀಚಾರ್ಜ್ ಮಾಡ್ಬೋದು. ಬೋರ್ವೆಲ್ಗೆ ಯಾವ ರೀತಿ ರೀಚಾರ್ಜ್ ಮಾಡ್ಬೋದು? ವೆರಿ ಸಿಂಪಲ್. ಒಂದು ಬೋರ್ವೆಲ್ ಸುತ್ತ ಒಂದು 10 feet ಹತ್ತು ಫೀಟ್ವರೆಗೆ ದೊಡ್ಡ ತೆಗಿಬೋದು. 15 ದೊಡ್ಡದಿದ್ದರೆ, ದೊಡ್ಡ ಜಾಗ ಇದ್ದರೆ ದೊಡ್ಡದು ತಗೊಳ್ಳಿ, ನೋ ಪ್ರಾಬ್ಲಮ್. 10 feet ಬೇಕಾದ್ರೆ ಆಳ ಹೋಗಿ ಆಮೇಲೆ ಆ ಬೋರ್ವೆಲ್ಗೆ ತೂತ ಮಾಡಿ, ಡ್ರಿಲ್ ಹೋಲ್ಸ್ ಸ್ವಲ್ಪ ರ್ಯಾಂಡಮ್ ಆಗಿ, ಅಥವಾ ನಿಮ್ಮ ಕಟ್ಟಿಂಗ್ ಮೆಷಿನ್ ಉಂಟು, ಟೈಲ್ ಕಟ್ಟಿಂಗ್ ಮೆಷಿನಲ್ಲಿ ಕಟ್ ಮಾಡಿ ರ್ಯಾಂಡಮ್ ಆಗಿ. ಅದರ ಸುತ್ತ ಬೋರ್ವೆಲನ್ನು ಸೀರೆ ಸುಟ್ಟ ಹಾಗೆ, ನಮ್ಮ ಈ ನೆಟ್ಲಾನ್ ಮೆಷ್ ಈ ರೀತಿ ಆಗ್ಬೋದು, ಈ ರೀತಿ ಆಗ್ಬೋದು, ಆ ರೀತಿ ಕೂಡ ಆಗ್ಬೋದು, ಆ ನೆಟ್ಲಾನ್ ಮೆಷ್ ಕೂಡ ಆಗ್ಬೋದು. ಅದನ್ನು ಸುತ್ತಿ ಪ್ಲಾಸ್ಟಿಕ್ ವೈರಲ್ಲಿ ಸುತ್ತಿ ಆಮೇಲೆ ಈ ರೀತಿ ಜಲ್ಲಿಗಳನ್ನು ಹಾಕ್ಕೊಂಡು ಹೋಗಿ, ಕಡೆಗೆ ಕೆಳಗೆ ಬೋಲ್ಡರ್ಸ್, ಆಮೇಲೆ ದೊಡ್ಡ ಬೋಲ್ಡರ್ಸ್, ಆಮೇಲೆ ನೆಟ್ಲಾನ್ ಮೆಷ್, ಆಮೇಲೆ ಒಂದು 3-4 inches ಮಜ್ಜಿ, ಅದರ ಮೇಲೆ ಜಲ್ಲಿ, ಜಲ್ಲಿ ಹಾಕಿ ನೀರು ಬಿಟ್ಟರೆ ಎಷ್ಟು ನೀರು ಬೇಕಾದ್ರೂ ತಗೊಳ್ತದೆ, ಎಷ್ಟು ನೀರು ಬೇಕಾದ್ರೂ. ನಾವು ದೊಡ್ಡ ಫ್ಯಾಕ್ಟ್ರಿದು ಬಿಟ್ಟಿದ್ದೇವೆ, ಅಷ್ಟು ನೀರನ್ನು ತಗೊಂಡಿದೆ ಆ ಫ್ಯಾಕ್ಟ್ರಿ ರೂಫಲ್ಲಿ. ಆ ನೋಡಿ ಟ್ಯಾಂಕ್ ಎಷ್ಟು ಫುಲ್ ಆಗ್ತದೆ ನಿಧಾನಕ್ಕೆ. ಮಳೆ ನಿಂತ ಮೇಲೆ ಆ ಪೈಪ್ ಹತ್ರ ನೀವು ಟ್ಯಾಂಕ್ ಹತ್ರ ಹೋಗಿ ನಿಂತು ನೋಡಿದರೆ ನಿಮಗೆ ಪೈಪಿಗೆ ಕಿವಿ ಕೊಟ್ಟರೆ ನೀರು ಬಾವಿಗೆ ಬೊಟ್ಟ ಬೊಟ್ಟವಾಗಿ ಇಳಿಯುವುದು ಕೇಳ್ತದೆ. ಬೋರ್ವೆಲ್ಗೆ ನೇರವಾಗಿ ಪೈಪನ್ನು ಬಿಡಬೇಡಿ. ಈ ರೀತಿ ಮಾಡಿ ಬೊಟ್ಟ ಬೊಟ್ಟವಾಗಿ ಬೋರ್ವೆಲ್ಗೆ ಹೋಗ್ಲಿಕ್ಕೆ ಬಿಡಿ. ಡೆಫಿನೆಟ್ಲಿ ನಿಮಗೆ ಇಳುವರಿ ಜಾಸ್ತಿ ಆಗುತ್ತೆ. ಮತ್ತು ಇದೆಲ್ಲ ಹಿಂದಿನ ಕಾಲದ ವಿಚಾರ, ಅದು ಬೇಡ. ಈಗ ನಾವು ಮುಂದೆ ಏನು ಮಾಡಬೇಕಂತ ನೋಡುವ. ನಾವು ಮನೆ ಮನೆಗೆ ಬಂದು ನಿಮಗೆ ಮಾಹಿತಿ ಕೊಡ್ತಾ ಇದ್ದೇವೆ. ಈಗ ನಾವು ಎಲ್ಲಿ ಚಾರ್ಜ್ ಮಾಡೋದಿಲ್ಲ, ನಾವೆಲ್ಲಿ ಮೊಮೆಂಟೊ ಸ್ಮರಣಿಕೆ ಏ ಕವರ್ ಏನೂ ತಗೊಳ್ಳೋದಿಲ್ಲ. ಸೊ ಆದ್ದರಿಂದ ನಾವು ಫ್ರೀಯಾಗಿ ಸರ್ವಿಸ್ ಕೊಡ್ತಾ ಇದ್ದೇವೆ. ಮಾಹಿತಿ ಬೇಕಾದ್ರೆ ಫೋನಲ್ಲಿ ಕೊಟ್ಟರೆ ಫೋನಲ್ಲಿ ಕೊಡ್ತೇವೆ. ವಾಟ್ಸಪ್ಪಲ್ಲಿ ನೀವು ಫೋಟೋ ಕಳಿಸಿದ್ದು ತಪ್ಪಾ ಸರಿ ಹೇಳಿದರೆ ನಾವು ರೆಸ್ಪಾಂಡ್ ಮಾಡ್ತೇವೆ. ಸೊ ಹೀಗೆ ನಾವು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ, ಎಲ್ಲರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ. ಅದಕ್ಕೆ ನಾನು ಇವತ್ತು ಕರೆದ ಕೂಡಲೇ, ನಾನು ಇವತ್ತು ಫ್ರೀ ಇದ್ದೆ ಮಧ್ಯಾಹ್ನ, ಆದ್ದರಿಂದ ಬಂದೆ. ಸೊ ಇದ್ದ ವ್ಯವಸ್ಥೆಯಲ್ಲಿ ನಮಗೊಂದು ಮಾಡಲಿಕ್ಕೆ ನೀವು ವ್ಯವಸ್ಥೆ ಮಾಡಿಕೊಟ್ರಿ, ಭಾಳ ಸಂತೋಷ. ಸೊ ಸರ್ಕಾರದಲ್ಲಿ ಪಂಚಾಯತಿ ಲೆವೆಲಲ್ಲಿ ಏನೋ 35,000 rupees ಕೊಡ್ತಾರೆ, ಅದು ನೀವು ತಾಲೂಕು ಪಂಚಾಯತಿಯಲ್ಲಿ ಕೇಳಬೇಕು. ಅದು ನನಗೆ ಹೆಚ್ಚು ಮಾಹಿತಿ ಇಲ್ಲ, ಯಾಕಂದರೆ ಆ ಪಂಚಾಯತಿ ಸ್ಯಾಂಕ್ಷನಿಂಗ್ ಆಫೀಸರ್ ಅವರೇ ಮಾತಾಡಬೇಕು. 35,000 rupees ನರೇಗಾ ಸ್ಕೀಮಲ್ಲಿ ಕೊಡ್ತಾರೆ ಅಂತ ನಾನು ಕೇಳಿದ್ದೀನಿ. ಮತ್ತು ಇನ್ನೂ ಫೈನಲಿ ಟೆಸ್ಟಿಂಗ್, ಈ ನೀರು ನಾವು ಕಲೆಕ್ಟ್ ಮಾಡಿದ್ದು ಹೆಚ್ಚು ಶುದ್ಧ ಇದೆಯೋ ಇಲ್ವೋ, ಪ್ಯೂರ್ ಅಲ್ವಾ, ಹೇಗೆ ಸರ್ ಹೇಗೆ ಫೈಂಡ್ ಔಟ್ ಮಾಡೋದು? ಇಲ್ಲಿ ನಿಮಗೆ ಯೂನಿವರ್ಸಿಟಿಗೆ ಕೊಡ್ಬೋದು ಅಥವಾ ಫಿಷರೀಸ್ ಕಾಲೇಜಿಗೆ ಕೊಡ್ಬೋದು, ಇಲ್ಲಿಯಾದರೂ ಕೊಟ್ಟು ಟೆಸ್ಟ್ ಮಾಡಿಸಿ, ನಿಮ್ಗೆ ಯಾವ ಪ್ರಾಬ್ಲಮ್ ಇಲ್ಲ. ಟೆಸ್ಟ್ ಮಾಡಿ ಕುಡಿದು, ಆ್ಯಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ಸೊ ಸಾಕು, ನಾನು ಕೊನೆಯದಾಗಿ ಒಂದು ವಿಷಯ ಹೇಳ್ತೇನೆ. ನೋಡಿ, ನಾವು ಏನು ಮಾಡ್ತಿದ್ದೇವೆ, ದೇವರು ಹನಿ ಹನಿಯಾಗಿ ನೀರು ಕೊಡ್ತಾನೆ,
ಆ ಮರ ಅದನ್ನು ಚಂದ ಮಾಡಿ ಇಟ್ಕೊಂಡು ಹನಿ ಹನಿಯಾಗಿ ಭೂಮಿಗೆ ಬಿಡ್ತದೆ. ನಾವು ಮಾತ್ರ ಅದನ್ನು ಟ್ಯಾಪಲ್ಲಿ ಬಿಟ್ಟು ಡ್ರೈನೇಜಿಗೆ ಕಳಿಸ್ತಾ ಇದ್ದೇವೆ. ಹಾಗೆ ಮಾಡೋದು ಬೇಡ, ನಾವೆಲ್ಲ ಜಲ ಸಮೃದ್ಧಿ ಆಗೋಣ. ಥ್ಯಾಂಕ್ ಯು. ಶೇಖ್, ಬೋರ್ವೆಲ್ಗೆ ನೇರವಾಗಿ ಮರಿಪೂರ್ಣ ಸ್ವಲ್ಪ ಡೇಂಜರ್. ಯಾಕಂತ ಹೇಳಿದ್ರೆ ಬೋರ್ವೆಲಿನ ಸ್ಟ್ರಕ್ಚರ್ ನಮಗೆ ಹೇಗೆ ಉಂಟು ಒಳಗೆ ನಮಗೆ ಕಾಣ್ತಾ ಇಲ್ಲ. ಅದು ಸ್ವಲ್ಪ ಸಮಯ ಕೇಸಿಂಗ್ ಇರ್ತದೆ, ಆಮೇಲೆ ಜಲ್ಲಿಕಲ್ಲು ಇರ್ತದೆ, ಆಮೇಲೆ ಅದು ಜಲ್ಲಿ ಪುಡಿಯೋ ಇಡಿಯೋ ನಮಗೂ ಗೊತ್ತಿರೋದಿಲ್ಲ. ಸೊ ನೇರವಾಗಿ ಬೋರ್ವೆಲ್ಗೆ ನೀವು ರನ್ನಿಂಗ್ ಬೋರ್ವೆಲ್ ನಡೆಯುವ ಬೋರ್ವೆಲ್ಗೆ ನೀವು ನೇರವಾಗಿ ಬಿಟ್ಟರೆ ಅಲ್ಲಿ ಅದು ಅದರದ್ದು ಒಳಗಡೆನ ತುಂಡು ತುಂಡುಗಳು ಕುಸಿಬೋದು ಅಥವಾ ನೆಲ ಅದು ಕುಸಿಬೋದು, ನಿಮ್ಮ ಬೋರ್ವೆಲ್ ಬ್ಲಾಕ್ ಆಗ್ಬೋದು. ಸೊ ಆದ್ದರಿಂದ ನಾವು ಬೋರ್ವೆಲ್ಗೆ ಡೈರೆಕ್ಟಾಗಿ ಪೈಪ್ ಬಿಡಬೇಡಿ ಅಂತಲೇ ಹೇಳೋದು. ಬೋರ್ವೆಲ್ಗೆ ಮತ್ತೆ ಮಾಡಿನ ನೀರು ಮಾತ್ರ ಬಿಡಿ, ನೆಲದ ನೀರನ್ನು ಯಾವತ್ತೂ ಬಿಡಬೇಡಿ ಅಂತಲೇ ಹೇಳೋದು. ಯಾಕಂದರೆ ಕಸ ಕಡ್ಡಿಗಳೆಲ್ಲ ಹೋಗಿ ಅದು ಬ್ಲಾಕ್ ಆದರೆ ಮತ್ತೆ ನಮಗೆ ಭಾಳ ನೀರು ಸಿಗೋದಿಲ್ಲ. ಸೊ ರನ್ನಿಂಗ್ ಬೋರ್ವೆಲ್, ನೀವು ಯಾವ ನೀರು ಕುಡಿತಾ ಇರುವ ಬೋರ್ವೆಲ್ಲನ್ನು ರೀಚಾರ್ಜ್ ಮಾಡಬೇಕಾದ್ರೆ ಒಂದು 10 ಫೀಟ್ ಆಳ ಕೊರೆದು ಅದಕ್ಕೆ ಬೋರ್ವೆಲ್ಗೆ ರಂಧ್ರಗಳನ್ನು ಮಾಡಬೇಕು. ರಂಧ್ರಗಳ ಅಥವಾ ಕಟ್ಟಿಂಗ್ ಮೆಷಿನಲ್ಲಿ ಸೀರಿಸಬೇಕು. ಅದು ಒಂದೇ ಲೈನಲ್ಲಿ, ಯಾವ ರಂಧ್ರ ಒಂದೇ ಲೈನಲ್ಲಿ ಇರಬಾರ್ದು, ಬೇರೆ ಬೇರೆ ಆ್ಯಂಗಲಲ್ಲಿ ಇರಬೇಕು, ಮತ್ತು ಬೇರೆ ಬೇರೆ ಅದು ಬೇರೆ ಬೇರೆ ಪೊಸಿಷನಲ್ಲಿ ಇರಬೇಕು. ಆಮೇಲೆ ಅದಕ್ಕೆ ನೆಟ್ಲಾನ್ ಮೆಷ್ ಸಿಗ್ತದೆ ಸೊಳ್ಳೆ ಪರದೆ, ಅದನ್ನು 2 ಮಡಿಕೆ ಅಥವಾ 3 ಮಡಿಕೆ ಮಾಡಿ ಸುತ್ತಬೋದು. ಸುತ್ತಿ ಆಮೇಲೆ ತಾಮ್ರದ ವೈರ್ ಅಥವಾ ಪ್ಲಾಸ್ಟಿಕ್ ವೈರಲ್ಲಿ ಅದನ್ನು ಕಟ್ಟಬೇಕು. ಆಮೇಲೆ ಕೆಳಗಡೆಯಿಂದ ಸಾಧಾರಣ ಒಂದು 2 ಫೀಟ್ ಒಂದು 9 ಇಂಚು ಅಥವಾ 1 ಫೀಟ್ ಇದ್ದು ಬೋಲ್ಡರ್ಸ್, ಅದರ ಮೇಲೆ 6 ಇಂಚಿನ ಬೋಲ್ಡರ್, ಮತ್ತೊಂದು 2 ಫೀಟ್ 1.5 ಫೀಟ್, ಆಮೇಲೆ ಅದರ ಮೇಲೆ ಮತ್ತೊಂದು 1.5 ಇಂಚಿದ್ದು ಬೋಲ್ಡರ್ಸ್, ಮತ್ತೊಂದು 2 ಫೀಟ್, ಆಮೇಲೆ ಅದರ ಮೇಲೆ 20 mm ಜಲ್ಲಿ, ಆಮೇಲೆ ಅದರ ಮೇಲೆ ಒಂದು ಲೇಯರ್ ನೆಟ್ಲಾನ್ ಮೆಷನ್ ಹಾಕಿದರೆ ಸಾಕಾಗ್ತದೆ. ಅದರ ಮೇಲೆ ಒಂದು 3-4 ಇಂಚು ಮಜ್ಜಿ, ಮಜ್ಜಿ ಅಂತೇಳಿದರೆ ಕೋಲ್ ಅಥವಾ ಇದ್ದಿಲು. ಇದ್ದಿಲು ಯಾಕೆ ಆಗ್ತದೆ ಅಂತೇಳಿದರೆ ನಾವು ಅದನ್ನು ಅದು ವಾಟರ್ ಫಿಲ್ಟರ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೀವಿ. ಕಾರ್ಬನ್ ಫಿಲ್ಟರ್ ಅಂತ ನಮ್ಮ ಫಿಲ್ಟರ್ಗಳಲ್ಲಿ ಬರ್ತದೆ, ಆ ಫಿಲ್ಟರ್ ಕಂಟೆಂಟ್ ಅದರಲ್ಲಿ ಇರೋದ್ರಿಂದ ಅದನ್ನು 4 ಇಂಚು ನಾವು ಹಾಕಲಿಕ್ಕೆ ಸಜೆಸ್ಟ್ ಮಾಡ್ತೇವೆ. ಮತ್ತು ಅದು ಕೂಡ ಆರ್ಡರ್ಸ್ ನಮ್ಮ ಸ್ಮೆಲ್ಗಳು ಏನಾದರೂ ತೆಗೀತದೆ. ಅದರ ಮೇಲೆ ನೀವೊಂದು ಒಂದು ಮತ್ತೊಂದು 3 ಇಂಚು ಬೇಬಿ ಜೆಲ್ಲಿ, ಹೊಯ್ಗೆಯನ್ನು ಅವಾಯ್ಡ್ ಮಾಡಿ ಅಂತ ನಾವು ಹೇಳ್ತೇವೆ. ಚರಳನ್ನು ಹಾಕ್ತಾರೆ ಕೆಲವರು, ಆದರೆ ಅದನ್ನು ಅವಾಯ್ಡ್ ಮಾಡಿದರೆ ಬೇಬಿ ಜೆಲ್ಲಿ ಹಾಕಿದರೆ ಒಳ್ಳೆಯದು. ಆಮೇಲೆ ನಮ್ಮ ಮಾಡಿನ ನೀರನ್ನು ನೇರವಾಗಿ ಅದಕ್ಕೆ ಬಿಡಿ. ಪುನಃ ಮಧ್ಯದಲ್ಲಿ ಫಿಲ್ಟರ್ ಇಡುವ ಅವಶ್ಯಕತೆ ಇಲ್ಲ, ಇದೇ ಫಿಲ್ಟರ್ ಈಗ ನೀವು ಮಾಡ್ತಾ ಇರೋದೇ ಫಿಲ್ಟರ್. ಆ ಫಿಲ್ಟರಲ್ಲಿ ನೀರು ನಿಧಾನವಾಗಿ ಬಾವಿಗೆ ಬೋರ್ವೆಲ್ಲಿಗೆ ಹೋಗ್ತದೆ, ನಿಧಾನವಾಗಿ ಬೊಟ್ಟ ಬೊಟ್ಟವಾಗಿ ಹೋಗ್ತದೆ. ಅದೊಂದು 100-200 ಲೀಟರ್ ಆ ಬೊಟ್ಟ ಹೋಗುವಾಗ ಅದು ಸ್ಪ್ರೆಡ್ ಆಗ್ತದೆ, ಆಗ ಅದು ಇನ್ನಿನ್ನು ಸಣ್ಣ ಸಣ್ಣ ಹನಿಯಾಗಿ ಹೋಗ್ತದೆ. ನಿಮ್ಮ ಬೋರ್ವೆಲ್ಲಿನ ಗೋಡೆಗಳಿಗೆ ಅಥವಾ ಸೈಡ್ ಸುತ್ತಲತೆಗೆ ಯಾವುದೇ ತೊಂದರೆ ಮಾಡುವುದಿಲ್ಲ. ಇದು ಸಿಸ್ಟಮ್ ಈಗ ನಾರ್ಮಲ್ ಆಗಿ ಎಲ್ಲ ಕಡೆಯಲ್ಲಿ ಫಾಲೋ ಮಾಡ್ತಾ ಇದ್ದಾರೆ. ಸರಿ, ಈಗ ನಮ್ಮಲ್ಲೆಲ್ಲ ಬಾವಿ ಕೊನೆಯ ಘಟನೆ ಮೇಲಿನ ಘಟನೆವರೆಗೆ ನೀರು ಇರ್ತದೆ, ಅಂದರೆ ಕೈಗೆಟಕುವಷ್ಟು ಇದರಲ್ಲಿ ಹಳ್ಳಿಗಳಲ್ಲೆಲ್ಲ. ಈಗ ಈ ನೀರು ಬಿಟ್ಟಾಗ ಏನಾಗ್ತದೆ, ಎಕ್ಸಸ್ ವಾಟರ್ ಅದನ್ನು ಹೊರಗೆ ತಗೊಳ್ಳೋದ ಏನು? ನೆಲದ ಮಟ್ಟದವರೆಗೆ ನೀರುಂಟು ಕೆಲವು ಕಡೆಯಲ್ಲಿ, ತುಂಬ ಸಮಯ ನಾನು ನೋಡಿದೆ. ಅಂದರೆ ಆ ನೀರು ನೀವು ಗದ್ದೆಯಲ್ಲೇ ಬಾವಿ ತೋಡ್ತೀರಿ, ಬಾವಿ ತೋಡುವಾಗ ಏನಾಗ್ತದೆ, ಅದು ನೆಲದ ಮಟ್ಟದವರೆಗೆ ನೀರು ಇರ್ತದೆ, ಕೈ ಹಾಕಿ ನಾವು ನೀರನ್ನು ಹೊರಗೆ ತೆಗಿಬೋದು. ಅಂಥ ಸಮಯದಲ್ಲಿ ನೀರು ಬಿಟ್ಟ ಕೂಡಲೇ ಬಾವಿಯಿಂದ ಓವರ್ ಫ್ಲೋ ಆಗುವುದಿಲ್ಲ, ಅದು ನೆಲದ ಮಟ್ಟಕ್ಕೆ ಪುನಃ ನೀರು ಹೋಗ್ತದೆ ವಿನಃ. ಅಂದರೆ ಹಾಗೆ ಆಗ ಅದು ಆಗ್ತದೆ ವಿನಃ ನಿಮಗೆ ಬಾವಿ ಓವರ್ ಫ್ಲೋ ಆಗುವುದಿಲ್ಲ. ಇಲ್ಲಿ ಸಮಸ್ಯೆ ಇರೋದು ಜಲದ ನೆಲಮಟ್ಟ. ಅಂಥ ಕಡೆಯಲ್ಲಿ ನೀವು ಕೆಲವರು ಲಕ್ಕಿ ಪೀಪಲ್ ಅಂತ ಹೇಳ್ತಾರೆ, ಕೆಲವರು ಲಕ್ಕಿ ಇರ್ತಾರೆ, ಏನು ಮಾಡಲಿಕ್ಕಾಗಲ್ಲ. ಕೆಲವರು ಹುಟ್ಟುವಾಗಲೇ ಒಂದು ಒಳ್ಳೆ ಫ್ಯಾಮಿಲಿಯಲ್ಲಿ ಬೆಳೆದು ಲಕ್ಕಿಯಾಗಿರ್ತಾರೆ, ನಾವು ಸ್ವಲ್ಪ ಕಷ್ಟದಲ್ಲಿದ್ದೇವೆ. ನಾವು ಅವರ ವಿಷಯದ ಜಾಸ್ತಿ ಮಾತಾಡ್ತೀವಿ. ಸೊ ಅಲ್ಲಿ ನೀರು ಬಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ, ಅಲ್ಲಿ ನೀರು ಬಿಡೋದು ಸ್ವಲ್ಪ ಅಂದರೆ ಅಲ್ಲಿ ಕೂಡ ಬೇಸಿಗೆಯಲ್ಲಿ ಡ್ರೈ ಆಗ್ತದೆ ಅಂತಾದರೆ ನಾವು ಪುನಃ ನಾವು ನೀರು ಬಿಡುವುದನ್ನು ನಿಲ್ಲಿಸಬಾರ್ದು. ಯಾಕಂದರೆ ಆ ಮಾಡಿದ ನೀರಷ್ಟು ಆ ಪೋಷನಲ್ಲಿ ಹೊಸರು ಹೋಗುವಂಥದ್ದು ಹೋಗಲಿ ಅಂತ ನಮ್ಮದು ಅಭಿಪ್ರಾಯ. ಇಲ್ಲಿ ತೊಂದರೆ ಇರೋದು ಬಾಕಿ ಕಡೆಯಲ್ಲಿ, ನೀರು ಇಲ್ಲದ ಕಡೆಯಲ್ಲಿ, ನೀರು ತುಂಬ ಕೆಳಗಡೆ ಹೋಗಿ ಡ್ರೈ ಆಗ್ತಾ ಇದೆ ಅಂಥ ಕಡೆಯಲ್ಲಿ ತುಂಬ ಪ್ರಸ್ತುತ. ಅದರಲ್ಲಿ ವಾಟರ್ ನೆಲದ ಲೆವೆಲಲ್ಲಿ ಇದ್ದವರಿಗೆ ದೇ ಕ್ಯಾನ್ ವೇಟ್, ಸ್ವಲ್ಪ ಸಮಯ ಕಾಯ್ಬೋದು. ಅಲ್ಲಿ ನೀರು ಕೆಳಗೆ ಹೋದಾಗ ಮತ್ತೆ ಬಿಡಲಿಕ್ಕೆ ಶುರು ಮಾಡಬಹುದು. ನಮಗೆ ಇಲ್ಲಿಗೆ ವೈದ್ಯನಾಥ ಸೇವೆ ಸಮಿತಿಗೆ ಬಂದು ಮಳೆ ನೀರಿನ ಅಮೂಲ್ಯವಾದ ವಿಷಯವನ್ನು ಹೇಳಿದ ಕಲ್ಬಾವಿ ನಿರ್ಮಿತಿ ಕೇಂದ್ರದ ನಿರ್ದೇಶಕರಾಗಿರುವಂಥ ರಾಜೇಂದ್ರ ಕಲ್ಬಾವಿ ಅವರಿಗೆ ನಮ್ಮ ಸಮಿತಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ಮುಖ್ಯ ಅತಿಥಿಯಾಗಿ ಬಂದಿರುವಂಥ ರಾಜೇಶ್ವರಿ ಕೊಂಡಾಣ ಪಿರಿ ಚಾಮುಂಡಿ ದೇವಸ್ಥಾನದ ಆಡಳಿತ ನಿರ್ದೇಶಕರು ಇವರಿಗೂ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಉದಯವಾಣಿಯ ವಸಂತ್ ಕೊಣಾಜೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೆ
ಮಾಧ್ಯಮ ಮಿತ್ರರಾಗಿರುವಂತಹ ಶಶಿಧರ್ ಪುಯತ್ತಿರ್ ಬೈಲ್ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳು. ಹಾಗೆ ಸೇರಿರುವಂತಹ ಎಲ್ಲ ನಮ್ಮ ಆತ್ಮೀಯ ಬಂಧು ಮಿತ್ರರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳು. ಹಾಗೆ ನಮ್ಮ ಸೇವಾ ಸಮಿತಿಯ ಅಧ್ಯಕ್ಷರು ವೈದ್ಯನಾಥ್ ಯಶವಂತ್ ಆಳ್ವ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಬ್ಬ.